ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಸಂಬಂಧಪಟ್ಟಂತೆ ಮಾನಸಿಕ ಸಾಮರ್ಥ್ಯದ ಬಗ್ಗೆ ಬಿಡಿಸೋಣ. ನಿಮಗೆಲ್ಲ ಗೊತ್ತಿದೆ, ಇವತ್ತು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚಾಗಿ ಪ್ರಶ್ನೆಗಳು ಬರೋದು ಮಾನಸಿಕ ಸಾಮರ್ಥ್ಯದ ಬಗ್ಗೆ. ನಾನು ಚಾಣಕ್ಯ ಕರಿಯರ್ ಅಕಾಡೆಮಿ ಧಾರವಾಡದ ಮುಖ್ಯಸ್ಥರಾದಂಥ ಪ್ರದೀಪ್ ಗುಡ್ಡದರವರು. ನಿಮಗೆ ಒಂದು ಮೆಂಟಲ್ ಎಬಿಲಿಟಿಯನ್ನು ಒಂದು ಸರಳ ರೀತಿಯಲ್ಲಿ ಎಲ್ಲರಿಗೂ ಅರ್ಥ ಆಗುವಂತೆ ಮತ್ತು ಸುಲಭವಾಗಿ, ಮೆಂಟಲ್ ಎಬಿಲಿಟಿ ಎಂಬುದು ಕಷ್ಟದಾಯಕವಲ್ಲ, ಅತಿ ಸರಳದಾಯಕವಾಗಿತ್ತು ಎಂಬುದನ್ನು ತೋರಿಸುವುದಕ್ಕೋಸ್ಕರ ಇವತ್ತು ಈ ತರಗತಿಯನ್ನು ನಾನು ಪ್ರಾರಂಭಿಸುತ್ತೇನೆ. ನಿಮಗೆಲ್ಲ ಗೊತ್ತಿದೆ, ಮೆಂಟಲ್ ಎಬಿಲಿಟಿ ಒಳಗೆ ನಮಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ IAS, KAS, FDA, SRA, PSI, PC ಸಂಬಂಧಪಟ್ಟಂತ ಒಂದು ಮಾನಸಿಕ ಸಾಮರ್ಥ್ಯದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬರುತ್ತಾ, ಆ ಒಂದು ಅತಿ ಹೆಚ್ಚು ಪ್ರಶ್ನೆಗಳಲ್ಲಿ ಯಾವುದರ ಮೇಲೆ ಇಂಪಾರ್ಟೆಂಟ್ ಆಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದು ಅನೇಕ ಸ್ಪರ್ಧಾರ್ಥಿಗಳಲ್ಲಿ ಒಂದು ಗೊಂದಲವಾಗಿದೆ. ನಮ್ಮ ಸ್ಪರ್ಧಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗ್ತಾರೆ, ಆದ್ರೆ ಏನು ಓದಬೇಕನ್ನೋದನ್ನು ಓದುವುದಿಲ್ಲ. ಆಮೇಲೆ ಹೇಳ್ತಾರೆ, ನಾನು ಬೇರೆ ಓದಿದೆ, ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳೇ ಬೇರೆ, ಹಾಗಾಗಿ ನಾನು ಒಂದು ಈ ಸರ್ಕಾರಿ ನೌಕರಿಯಿಂದ ವಂಚಿತನಾದೆ ಎಂಬ ಭಾವನೆ ಅನೇಕ ಒಂದು ಸ್ಪರ್ಧಾಳುಗಳಲ್ಲಿದೆ. ಆದ್ರೆ ಅರ್ಥ ಮಾಡಿಕೊಳ್ಳಿ, ಇಲ್ಲಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಮಗೆ ಏನು ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ, ನಾವು ಏನು ಓದಬೇಕು, ಏನು ಒಂದು ಮೆಂಟಲ್ ಬಿಟ್ಟು ಅಥವಾ ಮಾನಸಿಕ ಸಾಮರ್ಥ್ಯದಲ್ಲಿ ಏನ್ ಬಿಡಿಸಬೇಕು ಎಂಬುದರ ಬಗ್ಗೆ ನಮಗೆ ಅರಿವು ಇರಬೇಕು. ಓಕೆ, ಹಾಗಾದ್ರೆ ಇವತ್ತು ಈ ನಾನು ಚಾಣಕ್ಯ ಕರಿಯರ್ ಅಕಾಡೆಮಿ ಧಾರವಾಡ ಸಂಸ್ಥೆಯಿಂದ ಇವತ್ತು ಪ್ರಥಮವಾಗಿರುವಂತ ಒಂದು ಮಾನಸಿಕ ಸಾಮರ್ಥ್ಯದ ಬಗ್ಗೆ ಬಿಡಿಸೋಣ. ಈಗ ಇದು ನನ್ನ ಸಂಸ್ಥೆಯ ಫೋನ್ ನಂಬರ್. ನಿಮಗೆ ಮಾನಸಿಕ ಸಾಮರ್ಥ್ಯ ಈ ಒಂದು ಚಾಪ್ಟರ್ ಕೇಳಿದ ಮೇಲೆ ನಿಮಗೆ ಏನಾದರೂ ಗೊಂದಲಗಳಿದ್ರೆ ಇದಕ್ಕೆ ಫೋನ್ ಮಾಡಿದ್ರೆ ನಾನು ಅದಕ್ಕೆ ಸರಳವಾಗಿರುವಂತ ಉತ್ತರವನ್ನು ನಾನು ನೀಡುತ್ತೇನೆ. ಹಾಗಾದ್ರೆ ಇವತ್ತು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಯಾವುದರ ಮೇಲೆ ಕೇಳ್ತಾರೆ ಅಂದ್ರೆ, ನಿಮಗೆಲ್ಲ ಗೊತ್ತಿದೆ ಇವತ್ತು ಅತಿ ಹೆಚ್ಚಾಗಿ ಪ್ರಶ್ನೆ ಬರೋದು ಒಂದು ದಾಳ ಅಥವಾ ಡಯಸ್ ಅಂತ ಇದೆ. ಈ ದಾಳ ಅಥವಾ ಡಯಸ್ ಅದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರುತ್ತೆ. ಇಲ್ಲಿ ದಾಳ ಅಥವಾ ಡಯಸ್ ಅಂದ್ರೆ ಏನಪ್ಪ ಅಂದ್ರೆ, ಒಂದು ಬಾಕ್ಸ್ ಇರುತ್ತ, ಆ ಒಂದು ಬಾಕ್ಸ್ ಬಗ್ಗೆ ನಮಗೆ ಇಲ್ಲಿ ಒಂದು ಬಾಕ್ಸ್ ಇದ್ದಾಗ ಇದರ ಅಪೋಸಿಟ್ ಆಗಿರುವ ಅಂಕಿಗಳನ್ನ ಒಂದು ಬಿಡಿಸೋದ್ರ ಬಗ್ಗೆ ಕೇಳ್ತಾರೆ. ಇಲ್ಲಿ ಒಂದು ಅಂಕಿ ಇತ್ತಂದ್ರೆ ಅದರ ಅಪೋಸಿಟ್ ಆಗಿರುವ ಅಂಕಿ ಇಲ್ಲಿರುತ್ತ, ಅದು ನಮಗೆ ಈ ಅಂಕಿ ಮಾತ್ರ ಕಾಣಿಸುತ್ತ, ಕೆಳಗಿನ ಅಂಕಿ ಕಾಣಲ್ಲ. ಇನ್ನೊಂದು ಅಂಕಿ ಇದ್ರೆ ಅದರ ಅಪೋಸಿಟ್ ಆಗಿರೋ ಅಂಕಿ ಇಲ್ಲಿರುತ್ತ, ಈ ಅಂಕಿ ಕಂಡ್ರೆ ಇದರ ಅಪೋಸಿಟ್ ಆಗಿರೋ ಅಂಕಿ ಕಾಣುವುದಿಲ್ಲ. ಇಲ್ಲೊಂದು ಅಂಕಿ ಇದ್ರೆ ಅದರ ಅಪೋಸಿಟ್ ಆಗಿರೋ ಅಂಕಿ ಇಲ್ಲಿರುತ್ತ, ಅದು ನಮಗೆ ಕಾಣುವುದಿಲ್ಲ. ಹಾಗಾಗಿ ಒಂದು ಬಾಕ್ಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡೋಣ. ನೋಡಿ, ನಿಮಗೆ ಬಾಕ್ಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತಾ? ಒಂದು ಇಲ್ಲಿ ಒಂದು ಬಾಕ್ಸ್ ಕಾಣಿಸುತ್ತ, ಇದೇ ನಮಗೆ ಒಂದು ದಾಳ ಅಥವಾ ಡಯಸ್ ಎಂದು ಕರೆಯುತ್ತೇವೆ. ಒಂದು ಬಾಕ್ಸ್ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾದ ಮಾಹಿತಿ ಬಗ್ಗೆ ತಿಳಿಯೋಣ. ಯಾಕಂದ್ರೆ ನಾವು ಬೇಸಿಕ್ ಗೊತ್ತಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಬೇಸಿಕ್ ಬಗ್ಗೆ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಒಂದು ಬಾಕ್ಸ್ ನಮಗೆ ಕಣ್ಣಿಗೆ ಕಾಣಿಸುತ್ತಂದ್ರೆ, ಒಂದು ಬಾಕ್ಸಿಗೆ ಇರುವಂತ ಒಂದು ಎಷ್ಟು ಮುಖಗಳು ಇರುತ್ತಂದ್ರೆ, ಒಂದು ಬಾಕ್ಸಿಗೆ 6 ಮುಖಗಳು ಇರುತ್ತ. ನೋಡಿ, 1, 2, 3, 4, 5, 6. ಓಕೆ, ಅರ್ಥ ಮಾಡ್ಕೊಳ್ಳಿ, ಒಂದು ಬಾಕ್ಸಿಗೆ ಇರುವಂತ ಒಟ್ಟು ಮುಖಗಳ ಸಂಖ್ಯೆ 6 ಮುಖಗಳು. 1, 2, 3, 4, 5, 6. ಹಾಗಾಗಿ ಈ 6 ನಮಗೆ ತಿಳ್ಕೋಬೇಕು. ಇಲ್ಲೋಡಿ, ಒಂದು ಬಾಕ್ಸಿಗೆ ಇರುವಂತ ಮುಖಗಳ ಸಂಖ್ಯೆ 6. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಒಂದು ಬಾಕ್ಸಿಗೆ ಅಂಚುಗಳಂತ ಇರುತ್ತ, ಅಂಚುಗಳು ಎಷ್ಟಿರುತ್ತ ಅಂದ್ರೆ, ಒಂದು ಬಾಕ್ಸಿಗೆ ಇರುವಂತ ಅಂಚುಗಳ ಸಂಖ್ಯೆ 12 ಅಂಚುಗಳು ಇರುತ್ತ. ಈಗ ತೋರಿಸ್ತೀನಿ, 1, 2, 3, 4, 5, 6, 7, 8, 9, 10, 11. ಹಾಗಾದ್ರೆ ಒಂದು ಬಾಕ್ಸಿಗೆ ಇರುವಂತ ಅಂಚುಗಳ ಸಂಖ್ಯೆ 12 ಅಂಚುಗಳಿವೆ. ಹಾಗಾದ್ರೆ ಒಂದು ಬಾಕ್ಸಿಗೆ ಅಂಚುಗಳ ಸಂಖ್ಯೆ 12 ಇದ್ರೆ, ಒಂದು ಬಾಕ್ಸಿಗೆ ಶೃಂಗಗಳಂತ ಇರುತ್ತ, ಇವುಗಳಿಗೆ ಶೃಂಗ ಅಂತ ಕರಿತೀವಿ. 1, 2, 3, 4, 5, 6, 7, 8. ಹಾಗಾದ್ರೆ ಒಂದು ಬಾಕ್ಸಿಗೆ ಇರುವಂತ ಅಂಚುಗಳು ನೋಡಿ, 1, 2, 3, 4, 5, 6, 7, 8. ಒಂದು ಬಾಕ್ಸಿಗೆ ಇರುವಂತ ಶೃಂಗಗಳ ಸಂಖ್ಯೆ 8 ಶೃಂಗಗಳು. ಓಕೆ, ಇದು
ನಾವು ಬೇಸಿಕ್ ಆಗಿ ತಿಳ್ಕೋಬೇಕು, ಆದ್ರೆ ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳೋದಿಲ್ಲ. ನಾನು ಒಂದು ಬಾಕ್ಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಅಷ್ಟೇ. ನೆಕ್ಸ್ಟ್ ಹೋಗ್ತಾ ನಾನು ಯಾವ ರೂಪದಲ್ಲಿ ಪ್ರಶ್ನೆ ಕೇಳ್ತಾರೆ, ನಾವು ಯಾವ ರೂಪದಲ್ಲಿ ಬಿಡಿಸಕ್ಕೆ ತಯಾರಾಗಬೇಕು ಎಂಬುದರ ಬಗ್ಗೆ ತಿಳಿಸುತ್ತೇನೆ. ಈಗ ಇಲ್ಲಿ ಮುಖಗಳ ಸಂಖ್ಯೆ ಸಿಕ್ತು, ಒಟ್ಟು ಮುಖಗಳು ಎಷ್ಟಪ್ಪ ಅಂದ್ರೆ 6 ಅಂಚುಗಳು, ಒಟ್ಟು ಅಂಚುಗಳ ಸಂಖ್ಯೆ ಎಷ್ಟು ಅಂದ್ರೆ 12. ಓಕೆ, ಹಾಗಾದ್ರೆ ಶೃಂಗಗಳು, ಒಟ್ಟು ಶೃಂಗಗಳ ಸಂಖ್ಯೆ ಎಷ್ಟು ಅಂದ್ರೆ 8. ಓಕೆ, ಹಾಗಾದ್ರೆ ಈಗ ನಿಮಗೆ ಕಣ್ಣು ಮುಂದೆ ನಾನು ಒಂದು ಬಾಕ್ಸ್ ಅನ್ನು ತೋರಿಸ್ತಿದ್ದೀನಿ. ಈ ಬಾಕ್ಸ್ ಅನ್ನು ತೋರಿಸಿದಾಗ ಈ ಬಾಕ್ಸ್ ಅನ್ನು ಬಿಚ್ಚುತ್ತೇನೆ ನಾನು. ಬಿಚ್ಚಿ ಏನು ಮಾಡ್ತೇನೆ ಅಂದ್ರೆ 6 ಮುಖಗಳನ್ನು ತೋರಿಸ್ತೇನೆ. 6 ಮುಖಗಳು ಮಾಡಿ ಅದಕ್ಕೆ ಅಪೋಸಿಟ್ ಆಗಿರೋ ಅಂಕಿಗಳನ್ನು ತೋರಿಸ್ಕಂತ ಹೋಗ್ತೀನಿ. ಈಗ ನೋಡೋಣ, ಫಸ್ಟ್ ಒಂದು ನೋಡಿ ಬರುತ್ತೀನಿ, ಇಲ್ಲೊಂದು ಬರುತ್ತೆ ನೋಡಿ. ಓಕೆ, ನೆಕ್ಸ್ಟ್ ಬರುತ್ತೆ ನೋಡಿ. ಓಕೆ, ಹಾಗಾದ್ರೆ ಇಲ್ಲಿ ಒಂದು ಬಾಕ್ಸ್ ಅನ್ನು ಬಿಚ್ಚಿದ್ದೀನಿ. ಓಕೆ, ಹಾಗಾದ್ರೆ ಒಂದು ಬಾಕ್ಸ್ ಇತ್ತು ನನ್ನ ಕೈಯಲ್ಲಿ, ಆ ಬಾಕ್ಸ್ ಅನ್ನು ಬಿಚ್ಚಿದ್ದೀನಿ. ಆ ಬಾಕ್ಸ್ ಎಷ್ಟು ಮುಖದವು ಈಗ ನೋಡಿ, 1 2 3 4 5 6. ಹಾಗಾದ್ರೆ ಇಲ್ಲಿ ಒಟ್ಟು 6 ಅಂಕಿಗಳಿವೆ. ಹಾಗಾದ್ರೆ ಇಲ್ಲಿ ಏನದ ಅಂದ್ರೆ ಒಂದು ಬಾಕ್ಸಿಗೆ ಎಷ್ಟು ಮುಖಗಳಿರುತ್ತೆ ಅಂದ್ರೆ 6 ಮುಖಗಳು ನಿಮ್ಮ ಕಣ್ಣಿಗೆ ಕಾಣಿಸ್ತವೆ, 1 2 3 4 5 6. ಹಾಗಾದ್ರೆ 6 ಮುಖಗಳನ್ನು ತೋರಿಸಿದೆ. 6 ಮುಖಗಳನ್ನು ತೋರಿಸಿದಾಗ ಇದರ ಅಪೋಸಿಟ್ ಆಗಿರುವಂತ ಅಂಕಿಗಳನ್ನ ನೋಡ್ಕೊಂಡು ಹೋಗೋಣ. ಇಲ್ಲಿ ನಮ್ಮ ಸ್ಪರ್ಧಾಳುಗಳು ಅರ್ಥ ಮಾಡಿಕೊಳ್ಳಿ, ಇಲ್ಲಿ ಏನಪ್ಪ ಅಂದ್ರೆ ಇದರ ಅಪೋಸಿಟ್ ಆಗಿರೋ ಅಂಕಿಗಳನ್ನು ಹೆಂಗ್ ಕಂಡಿಡ್ಕೋಬೇಕು. ಇಲ್ಲಿ 1 ನಮಗೆ ಕಾಣಿಸುತ್ತಾ, 1 ನಮಗೆ ಕಾಣಿಸ್ತಾ ಅಂದ್ರೆ 1 ಪಕ್ಕದಲ್ಲಿರುವಂತ ಅಂಕಿ ಯಾವತ್ತೂ ವಿರುದ್ಧ ಸಂಖ್ಯೆ ಆಗುವುದಿಲ್ಲ. ಇದು ಗಮನದಲ್ಲಿಟ್ಟುಕೊಳ್ಳಿ, ಒಂದು ನೆನಪಿನಲ್ಲಿಟ್ಟುಕೊಳ್ಳಿ. 1 ಅಂಕಿ ಇತ್ತಂದ್ರೆ, ಯಾವುದೇ ಒಂದು ಅಂಕಿ ಇತ್ತಂದ್ರೆ ಅದರ ಪಕ್ಕದಲ್ಲಿರೋ ಅಂಕಿ ಸ್ನೇಹಿತರಾಗಿರುತ್ತಾರೆ, ಆದ್ರೆ ವಿರೋಧಿಗಳಾಗಿರೋದಿಲ್ಲ. ಹಾಗಾದ್ರೆ 1 ಅಪೋಸಿಟ್ ಅಂಕಿ ಏನಾಗುತ್ತೆ ಅಂದ್ರೆ, ಮೊದಲು ಒಂದು ಸರಳ ರೇಖೆ, ಈ ಸರಳ ರೇಖೆ, ಈ ಸರಳ ರೇಖೆ ನೋಡೋಣ. ಆದ್ರೆ ಫಸ್ಟ್ ಒಂದು ಸರಳ ರೇಖೆಯಲ್ಲಿ ಬರೋಣ. 1 ಅಪೋಸಿಟ್ ಆಗಿರೋ ಅಂಕಿ ಪಕ್ಕದ ಅಂಕಿ ಆಗಲ್ಲ, ಹಾಗಾದ್ರೆ ಪಕ್ಕದ ಅಂಕಿ ಬಿಟ್ಟು ನಂತರದ ಅಂಕಿ ಅಪೋಸಿಟ್ ಆಗಿರುತ್ತ. ಹಾಗಾದ್ರೆ ನೋಡಿ, ಈಗ 1 ಅಪೋಸಿಟ್ ಆಗಿರೋ ಅಂಕಿ 3. ಎಸ್, ಓಕೆ, ಸರಳವಾಗಿದೆ. ಹಾಗಾದ್ರೆ ಫಸ್ಟ್ ಒಂದು ಸರಳ ರೇಖೆ ಬಿಡಿ ನೋಡಿ. ಈಗ 1 ಅಪೋಸಿಟ್ ಆಗಿರುವ ಅಂಕಿ ಇಲ್ಲಿ ಬರೀತೀನಿ ನೋಡಿ, 1 ಅಪೋಸಿಟ್ ಆಗಿರುವ ಅಂಕಿ 3 ಸ್ನೇಹಿತರೆ. ನೆಕ್ಸ್ಟ್ ಒಂದು ಬರೋಣ. ಈ ಒಂದು ಸರಳ ರೇಖೆ ಬಿಟ್ಟ ಮೇಲೆ ಮತ್ತೊಂದು ಸರಳ ರೇಖೆಯಲ್ಲಿ ಬರೋಣ. ಮತ್ತೊಂದು ಸರಳ ರೇಖೆಯಲ್ಲಿ ಬಂದ್ರೆ, ಈ ಸರಳ ರೇಖೆಯಲ್ಲಿ 2 ಇದೆ. 2 ಪಕ್ಕದಲ್ಲಿರುವಂತ ಅಂಕಿ ಯಾವತ್ತು ಏನಪ್ಪ ಅಂದ್ರೆ ಅಭಿಮುಖವಾಗುವುದಿಲ್ಲ. ಅಂದ್ರೆ 2 ಅಂಕಿ ಅಪೋಸಿಟ್ ಆಗಿರುವ ಅಂಕಿ ಯಾವ್ದಪ್ಪ ಅಂದ್ರೆ, 2 ಪಕ್ಕದ ಬಿಟ್ಟು ನೆಕ್ಸ್ಟ್ ಅಂಕಿ ಅಪೋಸಿಟ್ ಆಗಿರುವಂತ ಅಂಕಿ ಆಗುತ್ತಾ. ಅಂದ್ರೆ 2 ಅಪೋಸಿಟ್ 5. ಓಕೆ ಸ್ನೇಹಿತರೆ, ಈ ನೋಡಿ ನೀವೇ ಹೇಳುತ್ತಿದ್ದೀರಿ. ಹಾಗಾದ್ರೆ ನೆಕ್ಸ್ಟ್ ಬನ್ನಿ, 4 ಇದೆ. 4 ಪಕ್ಕದ ಅಂಕಿ ಯಾವತ್ತು ಸಹಿತ ಅಪೋಸಿಟ್ ಆಗಲ್ಲ. 4 ಅಂಕಿ ಯಾವ್ದಪ್ಪ, 4 ಅಪೋಸಿಟ್ ಆಗಿರುವ ಅಂಕಿ ಯಾವ್ದಪ್ಪ ಅಂದ್ರೆ 6 ಅಂತ ನೋಡಿ. 4 ಅಪೋಸಿಟ್ ಆಗಿರುವ ಅಂಕಿ 6 ಸ್ನೇಹಿತರೆ. ಓಕೆ, ಹಾಗಾದ್ರೆ ಸರ್ ಇದನ್ನ ನಾವು ನಂಬಬೇಕಾ? ಹೌದು, ನೋಡೋಣ, ಟ್ರೈ ಮಾಡೋಣ. ನಾನು ಒಂದು ತೋರಿಸ್ತೇನೆ ಅಂತೆ ನೋಡಿ. ನಿಮಗೆಲ್ಲ ಲೆಕ್ಕ ಕೊಟ್ಟಿದ್ದೆ ನಾನು, ಕಾಣಿಸುತ್ತಲ್ಲ ಇದೇ ರೀತಿ ಐತಲ್ಲ. ಇಲ್ಲಿ ಏನಪ್ಪ ಅಂದ್ರೆ 1 2 3 ಇದೆ. ನನ್ನ ಕೈಯಲ್ಲಿ ಎ ಬಿ ಸಿ ಡಿ ಅಂತ ಒಂದಿದೆ, ಆದ್ರೆ ಅದನ್ನ ತೋರಿಸ್ತೀನಿ ಯಾವ ರೂಪದಲ್ಲಿ ಇದೆ ಅಂತ ಹೇಳಿ ನೋಡಿಕೊಂಡು ಹೋಗೋಣ. ಹಾಗಾದ್ರೆ ಇಲ್ಲಿ ನೋಡಿ, 1 2 3 1 2 3 4 5 6. ಓಕೆ, ಸೇಮ್ ಇದೆ. 1 2 3 4 5 6. ಓಕೆ, ನನ್ನಲ್ಲಿ ನೋಡಿ ಸೇಮ್ ಇದೆ. ಓಕೆ, ನನ್ನಲ್ಲಿ ಸಹಿತ ಸೇಮ್ ಇದೆ. ಹಾಗಾದ್ರೆ ಇದನ್ನ ಒಂದು ಬಾಕ್ಸ್ ಮಾಡೋಣ, ಇದನ್ನ ಒಪ್ಕೊಳ್ಳಂಗ ನಾ ಮಾಡ್ತೀನಿ. ಓಕೆ, ಓಕೆ, ಬಾಕ್ಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸ್ನೇಹಿತರೆ, ಈಗ ನಮ್ಮ ದಾಳದಲ್ಲಿ ಒಂದು ಬಾಕ್ಸ್ ಆಗುತ್ತಾ, ಅತಿ ಹೆಚ್ಚು ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್. ಓಕೆ, ಅನಿಸುತ್ತಾ? ಓಕೆ, ಹಾಗಾದ್ರೆ ನಾನು ಹೇಳಿದೆ 1 ಅಪೋಸಿಟ್ 3, ಹಾಗಾದ್ರೆ 2 5 4 6. ಇದನ್ನ ನಿಮಗೆ ಬಿಸ್ ನಾನು ತೋರಿಸಿದ್ದೀನಿ, ನಾನು ಹೆಂಗಿರುತ್ತೆ ಅಂಕಿ ಅಂತೇಳಿ ನಾನು ತೋರಿಸಿದ್ದೀನಿ. ಈಗ ಬಾಕ್ಸ್ ಮಾಡಿದ್ದೀನಿ, ಈಗ ತೋರಿಸ್ತೀನಿ ನೋಡಿ. ಫಸ್ಟ್ ಒಂದು ಬರೋಣ, ಯಾವ್ದಪ್ಪ ಅಂದ್ರೆ 1 ಅಂಕಿ ಕಾಣಿಸುತ್ತಾ ನಿಮಗೆ ಕಣ್ಣಿಗೆ? 1. ಓಕೆ, 1 ಅಂಕಿ ಕಾಣಿಸ್ತಾ ಅಂದ್ರೆ 1 ಅಪೋಸಿಟ್ ಆಗಿರೋ ಅಂಕಿ ಯಾವ್ದಪ್ಪ ಅಂದ್ರೆ, ಈಗ ನೋಡಿ, ಎಸ್, ಕಣ್ಣಿಗೆ ಕಾಣಿಸುತ್ತ 3. 1 ಅಪೋಸಿಟ್ ಆಗಿರೋ ಅಂಕಿ ಯಾವ್ದಪ್ಪ ಅಂದ್ರೆ, 1 ಅಪೋಸಿಟ್ ಆಗಿರೋ ಅಂಕಿ 3 ಆಗಿರುತ್ತ ಸ್ನೇಹಿತರೆ.
ಹಾಗಾದ್ರೆ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಅಂಕಿ ಹೋಗೋಣ. ಯಾವ್ದಪ್ಪ ಅಂದ್ರೆ ಎರಡು, ಎರಡು ಅಪೋಸಿಟ್ ಆಗಿರೋ ಅಂಕಿ ಐದು. ಹಾಗಾದ್ರೆ ಎರಡು ತಗೋಣ. ಈಗ ಎರಡು ನಿಮಗೆ ಕಣ್ಣಿಗೆ ಕಾಣಿಸುತ್ತಾ? ಎರಡು ನಿಮ್ಮ ಕಣ್ಣಿಗೆ ಕಾಣಿಸ್ತು ಅಂದ್ರೆ ಎರಡು ಅಪೋಸಿಟ್ ಆಗಿರೋ ಅಂಕಿ ಯಾವ್ದಪ್ಪ ಅಂದ್ರೆ ಐದು ಸ್ನೇಹಿತರೆ. ಈಗ ಒಪ್ಕೊಳ್ತಿರಲ್ವ? ಎರಡು ಅಪೋಸಿಟ್ ಆಗಿರೋ ಅಂಕಿ ಐದು. ನೆಕ್ಸ್ಟ್ ಬರೋಣ ನಾಲ್ಕು. ಹಾಗಾದ್ರೆ ನಾಲ್ಕು ಬಂತಂದ್ರೆ ನಾಲ್ಕರ ಅಪೋಸಿಟ್ ಆಗಿರೋ ಅಂಕಿ ಬರೋಣ. ಹಾಗಾದ್ರೆ ನಾಲ್ಕರ ಅಪೋಸಿಟ್ ಆಗಿರೋ ಅಂಕಿ ಯಾವ್ದಪ್ಪ ಅಂದ್ರೆ ಆರು ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ನಾಲ್ಕರ ಅಪೋಸಿಟ್ ಆಗಿರೋ ಅಂಕಿ ಆರು. ಹಾಗಾದ್ರೆ ಈ ಘನ ಕೃತಿಯಲ್ಲಿ ಒಂದು ಬಾಕ್ಸ್ ಅಲ್ಲಿ ಬಿಚ್ಚಿದಾಗ ಆರು ಮುಖಗಳಿರುತ್ತಾ? ಹಾಗಾದ್ರೆ ಇಲ್ಲಿ ಒಂದು ಅಂಕಿ ಇದ್ರೆ ಅದರ ಪಕ್ಕದ ಅಂಕಿ ಯಾವತ್ತು ಸಹಿತ ಅಪೋಸಿಟ್ ಆಗೋದಿಲ್ಲ. ಪಕ್ಕದ ಅಂಕಿ ಬಿಟ್ಟು ನಂತರದ ಅಂಕಿ ಅಪೋಸಿಟ್ ಆಗಿರುತ್ತ. ಒಂದು ಮೂರು. ನೆಕ್ಸ್ಟ್ ಈ ಸರಳ ರೇಖೆಯಲ್ಲಿ ಎರಡು ಇದೆ, ಪಕ್ಕದ ಅಂಕಿ ಅಪೋಸಿಟ್ ಆಗಲ್ಲ. ಎರಡು ಬಿಟ್ರೆ ನೆಕ್ಸ್ಟ್ ಯಾವ್ದಾಗಿರುತ್ತ? ಐದಾಗಿರುತ್ತ. ಹಾಗಾದ್ರೆ ನೆಕ್ಸ್ಟ್ ಬರೋಣ ನಾಲ್ಕು. ನಾಲ್ಕರ ಅಪೋಸಿಟ್ ಆಗಿರೋ ಅಂಕಿ ಯಾವ್ದಪ್ಪ ಅಂದ್ರೆ ಆರು. ನಾಲ್ಕರ ಅಪೋಸಿಟ್ ಆಗಿರುವಂತ ಅಂಕಿ. ಹಾಗಾದ್ರೆ ಒಂದು ಲೆಕ್ಕವನ್ನು ನೋಡಿಕೊಂಡ್ವಿ. ಹಾಗಾದ್ರೆ ನೆಕ್ಸ್ಟ್ ಮತ್ತೊಂದು ಹೋಗೋಣ. ಮತ್ತೊಂದು ಯಾವ ರೂಪದಲ್ಲಿ ಇರುತ್ತ ಅದನ್ನ ಹೆಂಗ ನಾವು ಬಿಡಿಸ್ಬೇಕಂತ ಹೇಳಿ ತೋರಿಸ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಅಪೋಸಿಟ್ ಆಗಿರುವಂತ ಅಂಕಿನ ನೋಡಿಕೊಂಡು ಹೋಗೋಣ. ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಒಂದು ಇದೇ ರೀತಿಯಲ್ಲಿ ನೀವು ಬಿಡಿಸಕ ತಯಾರಾಗ್ಲಿ. ಹಾಗಾದ್ರೆ ಈಗ ಬರುತ್ತ ನೋಡಿ, ಬೋರ್ಡ್ ಮೇಗ ನೋಡಿಕೊಂತೀರಿ, ಅದರಂತೆ ನಾವು ಬಿಡಿಸಕ್ಕೆ ಟ್ರೈ ಮಾಡೋಣ. ಓಕೆ, ಬಂತು ನೋಡಿ, ಕಣ್ಣಿಗೆ ಕಾಣಿಸುತ್ತಲ್ವಾ? ಓಕೆ, ಇಲ್ಲಿ ಎ ಬಿ ಸಿ ಡಿ ಇ ಎಫ್ ಕಾಣಿಸುತ್ತಾ? ಓಕೆ ಸರ್, ಓಕೆ, ನಾನು ಒಂದು ತಂದಿದ್ದೀನಿ ನೋಡ್ಕೊಳ್ಳಿ. ಸೇಮ್ ಇದೆಯಲ್ಲ ನೋಡಿ, ಸೇಮ್ ಇದೆ. ಎ ಬಿ ಸಿ ಡಿ ಇ ಎಫ್. ಓಕೆ, ಹಾಗಾದ್ರೆ ಈಗ ಇದನ್ನ ಅಪೋಸಿಟ್ ಆಗಿರೋ ಅಂಕಿ ನೀವು ಹೇಳ್ತೀರಿ ನೋಡಿ. ಎ ಅಪೋಸಿಟ್ ಆಗಿರೋ ಅಂಕಿ, ಅದರ ಪಕ್ಕದ ಅಂಕಿ ಬಿಟ್ಟು ನಂತರದ ಅಂಕಿ ಎ ಅಪೋಸಿಟ್ ಸಿ. ಓಕೆ, ಬಂತು ನೋಡಿ. ಹಾಗಾದ್ರೆ ನೆಕ್ಸ್ಟ್ ಇದನ್ ಬಿಡಿ, ಈ ಕಡೆ ಸರಳ ರೇಖೆಯಲ್ಲಿ ಬನ್ನಿ. ಪಕ್ಕದ ಅಂಕಿ ಬಿಡಿ, ಡಿ ಅಪೋಸಿಟ್ ಎಫ್. ಡಿ ಅಪೋಸಿಟ್ ಆಗಿರೋ ಅಂಕಿ ಎಫ್. ಓಕೆ, ಡಿ ಅಪೋಸಿಟ್ ಆಗಿರೋ ಅಂಕಿ ಎಫ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ಬರೋಣ. ಬಿ ಇದೆ, ಬಿ ಅಪೋಸಿಟ್ ಆಗಿರೋ ಅಂಕಿ ಯಾವ್ದಪ್ಪ ಅಂದ್ರೆ ಇ. ಬಿ ಅಪೋಸಿಟ್ ಆಗಿರೋ ಅಂಕಿ ಇ. ಓಕೆ, ನನ್ನ ಕೈಯಲ್ಲಿ ಸಹಿತ ಕಾಣಿಸುತ್ತಾ? ಇದನ್ನ ಬಾಕ್ಸ್ ಮಾಡಿ ನಾನು ತೋರಿಸ್ತೀನಿ ಅಪೋಸಿಟ್ ಆಗಿರುವಂತ ಅಂಕಿ. ಓಕೆ, ರೆಡಿ ಆಯ್ತು. ಈಗ ಹೇಳಿದ್ರಿ ಎ ಅಪೋಸಿಟ್ ಆಗಿರೋ ಅಂಕಿ ಸಿ. ಓಕೆ ಸ್ನೇಹಿತರೆ, ಎ ಅಪೋಸಿಟ್ ಆಗಿರೋ ಅಂಕಿ ಸಿ, ಒಪ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಬರೋಣ. ಡಿ ಅಪೋಸಿಟ್ ಆಗಿರೋ ಅಂಕಿ ಎಫ್. ಡಿ ಬರೋಣ, ಡಿ ಇದೆ ನೋಡಿ. ಡಿ ಅಪೋಸಿಟ್ ಆಗಿರೋ ಅಂಕಿ ಯಾವ್ದಪ್ಪ ಅಂದ್ರೆ ಎಫ್ ಸ್ನೇಹಿತರೆ. ಡಿ ಅಪೋಸಿಟ್ ಆಗಿರೋ ಅಂಕಿ ಎಫ್. ಹಾಗಾದ್ರೆ ಬಿ ಅಪೋಸಿಟ್ ಅಂಕಿ ಯಾವ್ದಪ್ಪ ಅಂದ್ರೆ ಇ. ಓಕೆ, ಇಲ್ಲಿ ಇ ಇದೆ ನೋಡಿ, ಇ ಕಾಣಿಸುತ್ತಾ? ಓಕೆ, ಈ ಅಪೋಸಿಟ್ ಆಗಿರೋ ಅಂಕಿ ಯಾವ್ದಪ್ಪ ಅಂದ್ರೆ ಬಿ ಸ್ನೇಹಿತರೆ. ಹಾಗಾಗಿ ಈ ರೀತಿಯಾಗಿರುವಂತಹ ಒಂದು ಘನ ಕೃತಿಗಳು ನಮಗೆ ಕೇಳ್ತಾರ. ಈಗ ನೆಕ್ಸ್ಟ್ ಒಂದು ಹೋಗೋಣ, ಬರುತ್ತ ನೋಡಿ. ನೆಕ್ಸ್ಟ್ ಬರುತ್ತ ನೋಡಿ, ನೀವು ಬಿಡಿಸಕ್ಕ ರೆಡಿಯಾಗಿ. ಪಿ ಕ್ಯೂ ಆರ್ ಎಸ್ ಟಿ ಯು. ಓಕೆ, ಈಗ ಆರು ಅಂಕಿಗಳನ್ನು ಒಳಗೊಂಡಿದೆ. ಆರು ಅಂಕಿಗಳನ್ನು ಒಳಗೊಂಡಂತ ನೀವು ಬಿಡಿಸಕ್ಕ ತಯಾರಾಗಿ. ಆರು ಅಂಕಿಗಳಿವೆ, ಪಿ ಕ್ಯೂ ಆರ್ ಯು ಆರ್ ಎಸ್ ಟಿ ಯು. ಓಕೆ, ಹಾಗಾದ್ರೆ ಈಗ ಬಿಡಿಸೋಣ. ಇಲ್ಲಿ ಪಿ ಇದೆ, ಪಕ್ಕದ ಅಂಕಿ ಬಿಡಿ. ಪಿ ಅಪೋಸಿಟ್ ಯಾವ್ದಪ್ಪ ಅಂದ್ರೆ ಆರ್. ಓಕೆ, ಇಲ್ಲಿ ಬಂತ ನೋಡಿ ಪಿ. ಓಕೆ, ಕ್ಯೂ ಪಕ್ಕದ ಅಂಕಿ ಬಿಡಿ, ಎಸ್. ಕ್ಯೂ ಅಪೋಸಿಟ್ ಆಗಿರೋ ಅಂಕಿ ಎಸ್. ಓಕೆ, ಬಂತ ನೋಡಿ. ಹಾಗಾದ್ರೆ ಲಾಸ್ಟ್ ಉಳಿದದ್ದು ಯು ಟಿ. ಯು ಟಿ ಅಂತ ಬಂತ ನೋಡಿ. ಓಕೆ, ಅಂಡರ್ಸ್ಟ್ಯಾಂಡ್. ಓಕೆ, ಆ ನೆಕ್ಸ್ಟ್ ಒಂದು ನೋಡೋಣ, ಲೆಕ್ಕ ನೋಡೋಣ, ಬಂತ ನೋಡಿ. ಓಕೆ, ಆಗಲೇ ಆಗಲೇ ಇದ್ದಂಗಿದೆ ಅಲ್ವಾ? ಆಗಲೇ ಇದೇನಾಗಿತ್ತು? ಮೇಲೆಗೆತ್ತು, ಈ ಸಲ ಕೆಳಗಾಗಿದೆ. ಅಂಕಿಗಳು ಬರ್ತ ನೋಡಿ, ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್. ಓಕೆ ಸ್ನೇಹಿತರೆ, ಈಗ ಒಂದು ಅಪೋಸಿಟ್ ಆಗಿರೋದು ಪಕ್ಕದ ಅಂಕಿ ಬಿಡಿ. ಒಂದು ಅಪೋಸಿಟ್ ಮೂರು, ಎಸ್. ಓಕೆ, ಹಾಗಾದ್ರೆ ಎರಡು ಅಪೋಸಿಟ್ ಆಗಿರೋದು ಐದು, ಎಸ್. ಓಕೆ, ಹಾಗಾದ್ರೆ ನಾಲ್ಕು ಅಪೋಸಿಟ್ ಆಗಿರೋ ಅಂಕಿ ಯಾವುದು? ಆರು. ಓಕೆ, ಈ ರೀತಿಯಾಗಿರುವಂತಹ ಒಂದು
ಘನಕೃತಿಯಲ್ಲಿ ಒಂದು ಸರಳವಾಗಿರುವಂತ ಕಲಿಸಿದಿನಿ. ಆದರೆ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ರೀತಿಯಲ್ಲಿ ಕೇಳುವುದಿಲ್ಲ. ಎಂಟ್ ಪ್ರಶ್ನೆ ಇರುತ್ತ, ಆ ಪ್ರಶ್ನೆಗಳು ಹೆಂಗಿರುತ್ತೆ ಅಂತೇಳಿ ಈಗ ಬಿಡಿಸ್ಕೊಂಡು ಹೋಗೋಣ, ಸ್ಟಾರ್ಟ್ ಮಾಡೋಣ. ಓಕೆ, ಈಗ ಸೂಚನೆಗಳನ್ನು ಕೊಡ್ತೀನಿ, ಅರ್ಥ ಮಾಡಿಕೊಂಡು ಬಿಡಿಸಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ಬರೋಣ ಸೂಚನೆ. ಇಲ್ಲಿ ಸೂಚನೆ ಅಂತ ಇದೆ. ಸೂಚನೆ ಏನಂತ ಅಂದ್ರೆ ಆಕೃತಿಯಲ್ಲಿ ಅತಿ ಹೆಚ್ಚು ಬಳಕೆಯಾಗಿರುವ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಇಲ್ಲಿ ಒಂದು ಆಕೃತಿ ಅಂದ್ರೆ ಗಾಬರಿ ಆಗಬೇಡಿ, ಆಕೃತಿ ಅಂದ್ರೆ ಏನಪ್ಪ, ಆಕೃತಿಯಲ್ಲಿ ಅತಿ ಹೆಚ್ಚು ಬಳಕೆಯಾಗಿರುವ ಸಂಖ್ಯೆಯನ್ನು ಆಯ್ಕೆ ಮಾಡಿ ಅಂತಿದೆ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದೊಂದು ಆಕೃತಿ, ಇದೊಂದು ಬಾಕ್ಸ್. ಇಲ್ಲಿ ಬಾಕ್ಸ್ ಇತ್ತಂದ್ರೆ ಈ ಬಾಕ್ಸ್ ನಲ್ಲಿ ಅಂದ್ರೆ ಮೂರು ನಾಲ್ಕು ಬಾಕ್ಸ್ ಕೊಟ್ಟಿರುತ್ತಾರೆ, ಅದರಲ್ಲಿ ಅತಿ ಹೆಚ್ಚು ಬಳಕೆಯಾಗಿರುವ ಸಂಖ್ಯೆಯನ್ನು ಆಯ್ಕೆ ಮಾಡ್ಕೋಬೇಕು. ಈಗ ಇಷ್ಟು ಅರ್ಥ ಮಾಡಿಕೊಳ್ಳಿ. ನೆಕ್ಸ್ಟ್ ಮತ್ತೊಂದು ಸ್ಟೆಪ್ ಬರೋಣ. ಓಕೆ, ನೆಕ್ಸ್ಟ್ ಸ್ಟೆಪ್ ಬಂದು ಆಕೃತಿಯಲ್ಲಿ ಸಂಖ್ಯೆ ಒಂದು ಬಾಕ್ಸ್ ನಲ್ಲಿ ಸಂಖ್ಯೆಯ ಪಕ್ಕದಲ್ಲಿರುವಂತಹ ಅಂಕೆ ಏನಪ್ಪ ಅಂದ್ರೆ ವಿರುದ್ಧವಾಗುವುದಿಲ್ಲ. ನೋಡಿ ಪ್ರಶ್ನೆ, ಆಕೃತಿಯ ಸಂಖ್ಯೆಯ ಪಕ್ಕದಲ್ಲಿ ಇನ್ನೊಂದು ಸಂಖ್ಯೆ ವಿರುದ್ಧವಾಗುವುದಿಲ್ಲ. ಈಗ ನನ್ನ ಕೈಯಲ್ಲಿ ಒಂದು ಬಾಕ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಬಾಕ್ಸ್ ನನ್ನ ಕೈಯಲ್ಲಿ ಕಾಣಿಸುತ್ತ, ಇಲ್ಲಿ ಎ ಕಾಣಿಸುತ್ತ ಸ್ನೇಹಿತರೆ, ಆದರೆ ಪಕ್ಕದಲ್ಲಿ ಬಿ ಇದೆ, ಇನ್ನೊಂದು ಪಕ್ಕದಲ್ಲಿ ಎಫ್ ಇದೆ. ಎ ಬಿ ಎಫ್, ಓಕೆ, ಎ ಇಲ್ಲಿ, ಬಿ ಇಲ್ಲಿ, ಎಫ್. ಹಾಗಾದ್ರೆ ಇಲ್ಲಿ ಎ ಐತಂದ್ರೆ ಅದರ ಅಪೋಸಿಟ್ ಆಗಿರೋ ಅಂಕಿ ಎಫ್ ಆಗಲ್ಲ, ಇಲ್ಲಿ ಎ ಐತಂದ್ರೆ ಅದರ ಅಪೋಸಿಟ್ ಆಗಿರೋ ಅಂಕಿ ಬಿ ಆಗಲ್ಲ. ಯಾಕಂದ್ರೆ ಅಕ್ಕಪಕ್ಕದಲ್ಲಿರುವ ಅಂಕಿಗಳು ಯಾವತ್ತೂ ಸಹಿತ ವಿರುದ್ಧವಾಗುವುದಿಲ್ಲ, ಅದನ್ನ ನೆನಪಿನಲ್ಲಿ ಇಟ್ಕೋಬೇಕು. ಯಾವಾಗಲೂ ಎ ಬಿ ಎಫ್ ಇವರು ಮೂರು ಜನ ಸ್ನೇಹಿತರು, ಹಾಗಾದ್ರೆ ಅಪೋಸಿಟ್ ಆಗಿರೋ ಅಂಕಿಗಳು ಇಲ್ಲಿ ಇರುತ್ತೆ. ಇಲ್ಲಿ ಎ ಇತ್ತಂದ್ರೆ ಕೆಳಗೆ ಅದರ ಅಪೋಸಿಟ್ ಆಗಿರೋ ಅಂಕಿ ಇರುತ್ತೆ, ನೀವು ಕಂಡುಹಿಡಿಬೇಕು. ಇದು ಇಂಪಾರ್ಟೆಂಟ್ ಐ ಎಸ್ ಕೆ ಎಸ್ ಪಿ ಎಸ್ ಐ ಎಫ್ ಡಿ ಎಸ್ ಲೆವೆಲ್ ಕೇಳುವಂತ ಪ್ರಶ್ನೆಗಳು. ಹಾಗಾದ್ರೆ ಇಲ್ಲಿ ಎಫ್ ಇತ್ತಂದ್ರೆ ಅಪೋಸಿಟ್ ಆಗಿರೋ ಅಂಕಿ ಇಲ್ಲಿರುತ್ತೆ, ಇಲ್ಲಿ ಬಿ ಇತ್ತಂದ್ರೆ ಅದರ ಅಪೋಸಿಟ್ ಆಗಿರೋ ಅಂಕಿ ಇಲ್ಲಿರುತ್ತ, ನೀವು ಪತ್ತೆ ಹಚ್ಚಬೇಕು, ನೀವು ಕಂಡುಹಿಡಿಬೇಕು. ಹಾಗಾದ್ರೆ ಅದನ್ನೇ ಸರಳವಾಗಿ ನಾನು ಕಲಿಸಕ್ಕೆ ಪ್ರಯತ್ನ ಮಾಡುತ್ತಿದ್ದೇನೆ, ಹಾಗಾಗಿ ಸರಳವಾಗಿ ಕಲಿಯಿರಿ. ಇಲ್ಲಿ ಎರಡು ಡೆಫಿನೇಷನ್ ಕರೆಕ್ಟ್ ಆಗಿ ನೆನಪಿಡ್ಕೊಳ್ಳಿ. ಏನಂದ್ರೆ ಎರಡು ಡೆಫಿನೇಷನ್ ಬಹಳ ಸುಲಭವಾಗಿದೆ. ಎಂತ ಸುಲಭವಾಗಿದೆ ಅಂದ್ರೆ, ಯಾವುದೇ ಒಂದು ಆಕೃತಿಯಲ್ಲಿ ಅತಿ ಹೆಚ್ಚು ಬಳಕೆಯಾಗಿರುವ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಳ್ಳಿ, ಒಂದೇ ಇದು ನೋಟ್ ಮಾಡಿಕೊಳ್ಳಿ. ಎರಡನೇದು, ಯಾವುದೇ ಒಂದು ಆಕೃತಿಯಲ್ಲಿ ಅಕ್ಕಪಕ್ಕದ ಸಂಖ್ಯೆಗಳು ವಿರುದ್ಧವಾಗುವುದಿಲ್ಲ. ಇಲ್ಲಿ ಎ ಎಫ್ ಬಿ ವಿರುದ್ಧವಾಗುವುದಿಲ್ಲ. ಓಕೆ, ಅಂದ್ರೆ ಏನ್ ಮಾಡ್ತಾರಂದ್ರೆ, ಇಲ್ಲಿ ನಮಗೆ ಮೂರು ಈ ತರ ಒಂದು ಬಾಕ್ಸ್ ಗಳನ್ನು ಕೊಡ್ತಾರೆ, ಈ ತರ ಒಂದು ಬಾಕ್ಸ್ ಗಳನ್ನ ನಮಗೆ ಕೊಡ್ತಾರೆ. ಈ ತರ ನಮಗೆ ಒಂದು ಬಾಕ್ಸ್ ಗಳನ್ನು ಕೊಟ್ಟಾಗ ಆ ಬಾಕ್ಸ್ ಗಳು ಅಪೋಸಿಟ್ ಆಗಿರೋ ಅಂಕಿಗಳನ್ನ ಕಂಡುಹಿಡಿಯಕ್ಕೆ ಹೇಳ್ತಾರೆ. ಈ ರೀತಿಯಾಗಿರುವಂತಹ ಬಾಕ್ಸ್ ಗಳು ಇರುತ್ತೆ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ಈ ಬಾಕ್ಸ್ ಗಳಿಂದ ಇದರ ಅಪೋಸಿಟ್ ಆಗಿರೋ ಅಂಕಿಗಳನ್ನ ಕಂಡಿಡಿ ಅಂತ ಹೇಳ್ತಾರೆ. ಹಾಗಾದ್ರೆ ಈಗ ನಾವು ಕಂಡಿಡಿಯಕ್ಕೆ ಪ್ರಯತ್ನ ಮಾಡೋಣ. ಎಸ್, ಸ್ಟಾರ್ಟ್ ಮಾಡೋಣ. ಈಗ ಬರುತ್ತೆ ನೋಡಿ ಬಾಕ್ಸ್ ಗಳು, ನೋಡಿ ಒಂದು ಒಂದರಿಂದ ಆರರವರೆಗೆ ಬರೆಯಲಾಗಿದೆ. ಯಾವುದೇ ಒಂದು ಬಾಕ್ಸ್ ಇದ್ರೂ ಸಹಿತ ಅಲ್ಲಿ ಮುಖಗಳು ಆರು ಇರುತ್ತ, ಆರು ಇರುವುದರಿಂದ ಒಟ್ಟು ಆರು ಅಂಕಿನ ಮಾತ್ರ ಬರೀಬೇಕು. ಇಲ್ಲಿ ಒಂದು ಡೆಫಿನೇಷನ್ ಕೊಟ್ಟಿದ್ದು ಒಂದರಿಂದ ಆರು ಅಂಕಿವರೆಗೆ ಬಾಕ್ಸ್ ಒಳಗೆ ಬರೆಯಲಾಗಿದೆ. ಓಕೆ, ಬಾಕ್ಸ್ ಬರುತ್ತೆ ನೋಡಿ, ಒಂದು ಎರಡು ಮೂರು ನಾಲ್ಕು ಎರಡು ಒಂದು, ನೆಕ್ಸ್ಟ್ ಐದು ಮೂರು ಎರಡು. ಓಕೆ, ಮೂರು ಬಾಕ್ಸ್ ನಿಮಗೆ ಕಣ್ಣಿಗೆ ಕಾಣಿಸುತ್ತ, ಈಗ ಬಿಡಿಸಕ್ಕೆ ಟ್ರೈ ಮಾಡೋಣ. ಇಲ್ಲಿ ನಾನು ಫಸ್ಟ್ನೇ ಡೆಫಿನೇಷನ್ ಆ ಕುರಿತಲ್ಲಿ ಅತಿ ಹೆಚ್ಚು ಬಳಕೆಯಾಗಿರುವ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಳ್ಳಿ. ಮೂರು ಬಾಕ್ಸ್ ನೋಡಿ, ನೋಡ್ತಿದ್ದೀರಿ, ಮೂರು ಬಾಕ್ಸ್ ನೋಡಿಕೊಂಡು ಮೂರು ಬಾಕ್ಸ್ ನಲ್ಲಿ ಅತಿ ಹೆಚ್ಚು ಬಳಕೆಯಾಗಿರುವ ಸಂಖ್ಯೆ ನೋಡೋಣ. ಇಲ್ಲೊಂದ್ ಎರಡು ಆಗೈತಿ, ಇಲ್ಲಿ ಎರಡು, ಇಲ್ಲಿ ಅಂದ್ರೆ ಮೂರು ಬಾಕ್ಸ್ ನಲ್ಲಿ ಅತಿ ಹೆಚ್ಚು ಬಳಕೆಯಾಗಿರುವ ಸಂಖ್ಯೆ ಎರಡು. ಹಾಗಾಗಿ ಇಲ್ಲಿ ತಗೋಣ ನೋಡಿ, ಡೆಫಿನೇಷನ್ ಬಂತು ನೋಡಿ, ಎಷ್ಟು ಚಂದ ಡೆಫಿನೇಷನ್ ಇದೆ. ಆಕೃತಿಯಲ್ಲಿ ಹೆಚ್ಚು ಬಳಕೆಯಾಗಿರುವ ಸಂಖ್ಯೆ ಎರಡು, ಎರಡರ ಪಕ್ಕದ ಸಂಖ್ಯೆಗಳು ಅಭಿಮುಖವಾಗುವುದಿಲ್ಲ. ಇಲ್ಲಿ ನೋಡಿ, ಎರಡು ಮೂರು ಬಾಕ್ಸ್ ನಲ್ಲಿ ಅತಿ ಹೆಚ್ಚು ಬಳಕೆಯಾಗಿರೋದು ಎರಡು, ಎರಡೂ ಅಕ್ಕಪಕ್ಕದ ಅಂಕಿಗಳು ಅಭಿಮುಖವಾಗುವುದಿಲ್ಲ. ನೆಕ್ಸ್ಟ್, ಅವುಗಳನ್ನು ಬಾಕ್ಸ್ ಒಳಗಡೆ ಬರೆಯಬೇಕು. ಬರೆದು ಒಳಗಡೆ ನಾಲ್ಕು ಸಂಖ್ಯೆ ಆದ ಮೇಲೆ ಬಾಕ್ಸ್ ಮುಚ್ಚಬೇಕು. ಮುಚ್ಚಿದ ಮೇಲೆ ಅದರ ವಿರುದ್ಧವಾಗಿರುವ ಸಂಖ್ಯೆ ನಿಮಗೆ ದೊರೆಯುತ್ತದೆ. ನೋಡಿ, ಅರ್ಥ ಮಾಡಿಕೊಳ್ಳಿ. ಇಲ್ಲಿ ಮೂರು ಬಾಕ್ಸ್ನಲ್ಲಿ ಅತಿ ಹೆಚ್ಚು ಬಳಕೆಯಾಗಿರೋ ಪ್ರಥಮ ಅಂಕಿಯನ್ನು ತಗೋಬೇಕು. ತಗೊಳ್ಳೋಣ, ಪ್ರಥಮ ಅಂಕಿ ತಗೋದ ಮೇಲೆ ಒಂದು ಪ್ರಥಮ ಅಂಕಿಯನ್ನು ಬರೆದು ಒಂದು ಬಾಕ್ಸ್ ಅಂತ ಮಾಡೋಣ. ಒಂದು ಬಾಕ್ಸ್,
ಬಾಕ್ಸ್ ಮಾಡಿ ಒಳಗಡೆ ನಾಲ್ಕು ಅಂಕಿಗಳು ಅದರ ಅಪೋಸಿಟ್ ಯಾವ್ಯಾವ ಆಗಲ್ಲ ಅದ್ರ ಯಾವ್ಯಾವ ಬಾಕ್ಸ್ ನಾಗ ಅದ್ರ ಅಕ್ಕಪಕ್ಕದಲ್ಲಿ ಅಂಕಿ ಇರ್ತಾವಲ್ಲ ಅವನ್ನು ಒಳಗಡೆ ಬರೆಯೋಣ. ನಾಲ್ಕು ಅಕ್ಷರಗಳಾದ ಮೇಲೆ ಬಾಕ್ಸ್ ಏನು ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿದ ಮೇಲೆ ಅಲ್ಲಿ ಒಂದು ಅಂಕಿ ಏನಪ್ಪ ಅಂದ್ರೆ ಅದರ ಅಪೋಸಿಟ್ ಆಗಿರೋ ಅಂಕಿ ಒಂದು ಸಿಗುತ್ತಾ, ಅದು ಏನಪ್ಪ ಅಂದ್ರೆ ಎರಡರ ವಿರುದ್ಧವಾಗಿರುವ ಸಂಖ್ಯೆಯಾಗುತ್ತಾ. ಈಗ ನೋಡೋಣ, ಈಗ ಇಲ್ಲಿ ಅತಿ ಹೆಚ್ಚು ಬಳಕೆಯಾಗಿರುವ ಸಂಖ್ಯೆ ಯಾವುದಪ್ಪ ಅಂದ್ರೆ ಅತಿ ಹೆಚ್ಚು ಬಳಕೆಯಾಗಿರುವ ಸಂಖ್ಯೆ ಬರುತ್ತೆ ನೋಡಿ ಎರಡು. ಓಕೆ ಸ್ನೇಹಿತ, ಅತಿ ಹೆಚ್ಚು ಬಳಕೆಯಾಗಿರುವ ಸಂಖ್ಯೆ ಎರಡು. ಹಾಗಾದ್ರೆ ಎರಡು ಬಂದ ಮೇಲೆ ಇಲ್ಲಿ ಒಂದು ಅಂಕಿ ತಗೊಳ್ಳೋದು ಎರಡು. ಓಕೆ, ಒಂದು ಬಾಕ್ಸ್ ಅನ್ನೆಲ್ಲ ಬಾಕ್ಸ್ ಮಾಡಿಕೊಳ್ಳಿ. ಓಕೆ, ಬಾಕ್ಸ್ ಮಾಡಿಕೊಂಡು ಈಗ ಇಲ್ಲಿ ಬಾಕ್ಸ್ ಮಾಡಿಕೊಂಡ ಮೇಲೆ ಫಸ್ಟ್ನೇ ಬಾಕ್ಸ್ ನೋಡೋಣ. ಎರಡು ಇದೆ, ಎರಡರ ಅಕ್ಕಪಕ್ಕದಲ್ಲಿ ಒಂದು ಮತ್ತು ಮೂರು ಇದೆ. ಹಾಗಾದ್ರೆ ಎರಡರ ಅಕ್ಕಪಕ್ಕದಲ್ಲಿರುವಂತಹ ಒಂದು ಮತ್ತು ಮೂರು ಎರಡರ ಅಪೋಸಿಟ್ ಆಗಲ್ಲ. ಅಂದ್ರೆ ಇದು ಒಂದು ಮತ್ತು ಮೂರು ಎರಡರ ಅಂಕಿಯ ಸ್ನೇಹಿತರವರು. ಅವರು ಸ್ನೇಹಿತರಾದಾಗ ಅವ್ರನ್ನ ಏನಪ್ಪ ಅಂದ್ರೆ ಒಳಗಡೆ ಸ್ನೇಹಿತರು ಬರೆಯೋಣ. ಈಗ ಒಂದು ಎರಡು ಮೂರು. ಓಕೆ, ಒಂದು ಮೂರು. ಓಕೆ, ಬರ್ಕೊಂಡೆ. ನೆಕ್ಸ್ಟ್ ಎರಡು ಅಂಕಿ ಎರಡನೇ ಬಾಕ್ಸ್ ಇದೆ ಅಂತ ನೋಡೋಣ. ಎಸ್ ಓಕೆ ಇದೆ ನೋಡಿ. ಇದೆ ಅಂದ ಮೇಲೆ ಅದರ ಅಕ್ಕಪಕ್ಕದಲ್ಲಿರುವ ಅಂಕಿ ನಾಲ್ಕು ಮತ್ತು ಒಂದು. ಈಗಾಗಲೇ ಒಂದು ಬರೆದಿನಿ, ಇನ್ನೊಂದು ಅಂಕಿ ನಾಲ್ಕು ಅಂತ ನೋಡಿ ನಾಲ್ಕು. ಹಾಗಾದ್ರೆ ಎರಡು ಮೂರನೇ ಬಾಕ್ಸ್ನಾಗ ಐತೆ ನೋಡೋಣ. ಎಸ್ ಐದು. ಮೂರನೇ ಬಾಕ್ಸ್ನಾಗ ಎರಡು ಐತೆ ಅಂದ್ರೆ ಅಕ್ಕಪಕ್ಕದಲ್ಲಿ ಮೂರು ಮತ್ತು ಐದು, ಮೂರು ಮತ್ತು ಐದು ಎರಡರ ಅಪೋಸಿಟ್ ಆಗಲ್ಲ. ಆಗಲ್ಲ ಅಂದ್ರೆ ಬಾಕ್ಸ್ ಒಳ ಬರೆಯೋಣ. ಆದರೆ ಮೂರು ಬರೆದಿದ್ದೀನಿ ಈಗಾಗಲೇ, ಮತ್ತೊಂದ್ಸಲ ಮೂರು ಬರೀಬಾರ್ದು. ಹಾಗಾದ್ರೆ ಏನು ಬರೀಬೇಕು? ಐದು ಬರೀಬೇಕು ಅಂತ ನೋಡಿ. ಹಾಗಾದ್ರೆ ನಾನು ಹೇಳಿದೀನಿ ಏನು ತಿಳಿದಿನ ಅಂದ್ರೆ ಇಲ್ಲಿ ಒಂದು ಬಾಕ್ಸ್ ಮಾಡಿಕೊಳ್ಳಿ. ಬಾಕ್ಸ್ ಮಾಡಿಕೊಂಡೆ ಅಪ್ಪಿ, ಬಾಕ್ಸ್ ಮಾಡಿಕೊಂಡ ಮೇಲೆ ನಾಲ್ಕು ಅಕ್ಷರಗಳಾದ್ಮೇಲೆ ಬಾಕ್ಸ್ ಕ್ಲೋಸ್ ಮಾಡಿದ್ದೀನಿ. ಓಕೆ, ಈಗ ಬಾಕ್ಸ್ ಕ್ಲೋಸ್ ಮಾಡಕ್ಕೆ ಪ್ರಯತ್ನ ಮಾಡೋಣ. ಬಾಕ್ಸ್ ಕ್ಲೋಸ್ ಆಯ್ತು. ಬಾಕ್ಸ್ ಕ್ಲೋಸ್ ಆಗ್ತಂದ್ರೆ ಇಲ್ಲಿ ಏನು ಕೊಟ್ಟರು? ಒಂದರಿಂದ ಆರರವರೆಗೆ ಬರೆಯಲಾಗಿದೆ. ಹಾಗಾದ್ರೆ ಒಂದರಿಂದ ಆರರವರೆಗೆ ಬರೆಯಲಾಗಿತ್ತು ಅಂದ್ರೆ ಇಲ್ಲಿ ಒಂದರಿಂದ ಆರರವರೆಗೆ ಎಣಿಸೋಣ. ಅದ್ರಾಗ ಒಂದು ಅಂಕಿ ಕಾಣ್ತೇವೆ ಅಂದ್ರೆ ಅದು ಅದು ಅದರ ಅಪೋಸಿಟ್ ಆಗಿರುತ್ತೆ. ಈಗ ನೋಡಿ, ಒಂದಿದೆ, ಎರಡಿದೆ, ಮೂರಿದೆ, ನಾಲ್ಕಿದೆ, ಐದಿದೆ. ಆಗಲ್ಲ ಒಂದು ಅಂಕಿ ಇಲ್ಲ, ಅದೇ ಆರು. ಎಸ್, ಎರಡು ಅಪೋಸಿಟ್ ಆಗಿರೋ ಅಂಕಿ ಆರು. ಓಕೆ, ಈಗ ಸ್ವಲ್ಪ ಅರ್ಥ ಆಯ್ತು. ಓಕೆ, ನೆಕ್ಸ್ಟ್ ಒಂದು ನೋಡೋಣ. ಮತ್ತೆ ಮೂರು ಬಾಕ್ಸ್ ನೋಡಿ. ಮೂರು ಬಾಕ್ಸ್ನಲ್ಲಿ ಅತಿ ಹೆಚ್ಚು ಬಳಕೆ ಆಗಿರೋ ಮತ್ತೊಂದು ಅಂಕಿ ಯಾವ್ದಪ್ಪ ಅಂದ್ರೆ ಮೂರು. ಮೂರು ತಗೋಣ ಈಗ ಮೂರು. ಓಕೆ, ಮೂರು ತಗೊಂಡ ಮೇಲೆ ಮತ್ತೊಂದು ಬಾಕ್ಸ್ ಮಾಡೋಣ. ಓಕೆ, ಬಾಕ್ಸ್ ಮಾಡಮ್ಮ. ಈಗ ಅರ್ಥ ಮಾಡ್ಕೊಳ್ಳಿ, ಎರಡು ಮತ್ತು ಆರು ಈಗಾಗಲೇ ಜೋಡಿಗಳು ಆಗಿವೆ. ಎರಡು ಮತ್ತು ಆರು ಈಗಾಗಲೇ ಜೋಡಿ ಆದ ಕಾರಣ ಮೂರು ಅಪೋಸಿಟ್ ಆಗಲ್ಲ. ಎರಡು ಮತ್ತು ಆರು ಜೋಡಿಯಾಗಿದೆ, ಜೋಡಿಯಾದ ಕಾರಣಕ್ಕೋಸ್ಕರ ಮೂರರ ಅಪೋಸಿಟ್ ಎರಡು ಮತ್ತು ಆರು ಆಗಲ್ಲ. ಆಗದಿದ್ದ ಕಾರಣಕ್ಕೋಸ್ಕರ ಆ ಎರಡು ಮತ್ತು ಆರನ್ನು ಒಳಗಡೆ ಬರೆಯೋಣ. ಎರಡು ಆರು. ಓಕೆ, ಬರ್ಕೊಂಡೆ. ಈಗ ಮೂರು ಇದೆ, ಒಂದೇ ಬಾಕ್ಸ್ ಒಳಗೆ ಮೂರು ಕಾಣಿಸುತ್ತ. ಒಂದೇ ಬಾಕ್ಸ್ ಒಳಗೆ ಮೂರು ಕಾಣಿಸುತ್ತಂದ್ರೆ ಮೂರು ಅಕ್ಕಪಕ್ಕದಲ್ಲಿರುವಂತ ಅಂಕಿಗಳು ಎರಡು ಮತ್ತು ಒಂದು. ಎರಡು ಮತ್ತು ಒಂದು ಈಗಾಗಲೇ ಎರಡು ಬರೆದಿನಿ, ಇನ್ನೊಂದು ಅಂಕಿ ಬರಬೇಕು ಒಂದು. ಎಸ್ ಓಕೆ, ಒಂದು. ಓಕೆ, ಮೂರು ಎರಡನೇ ಬಾಕ್ಸ್ ತೆಗಿದೆಯಲ್ಲ ನೋಡೋಣ. ಎಸ್ ಓಕೆ, ಮೂರು ಐತೆ ನೋಡಿ ನೋಡಿ. ಇಲ್ಲ, ಓಕೆ, ಇಲ್ಲ ಅಂದ್ಬಿಟ್ಟು ಗಾಬರಿ ಆಗ್ಬೇಡಿ. ಇಲ್ಲ ಸರ್, ಎರಡನೇ ಬಾಕ್ಸ್ ಮೂರು ಏನ್ ಮಾಡೋಣ, ಏನ್ ಮಾಡೋಣ, ಅದು ನೋಡಕ್ ಹೋಗ್ಬೇಡಿ, ಬಿಟ್ಟು ಬಿಡಿದ್ದೇನೆ. ಬಿಟ್ಟು ಮೂರನೇ ಬಾಕ್ಸ್ ನೋಡೋಣ. ಮೂರನೇ ಬಾಕ್ಸ್ ನಿಮಗೆ ಮೂರು ಸಿಗುತ್ತ ನೋಡಿ. ಎಸ್ ಸಿಗುತ್ತ. ಸಿಕ್ಕಾಗ ಅಕ್ಕಪಕ್ಕದಲ್ಲಿ ಐದು ಮತ್ತು ಎರಡು ಇದೆ. ಈಗಾಗಲೇ ನಾನು ಎರಡು ಬರೆದಿದ್ದೇನೆ, ಹಾಗಾಗಿ ಎರಡು ಬರದ ಕಾರಣಕ್ಕೋಸ್ಕರ ಮತ್ತೊಂದ್ಸಲ ಎರಡು ಬರೀಬಾರದು. ಹಾಗಾದ್ರೆ ಇನ್ನೊಂದು ಅಂಕಿ ಐತೆ ಐದು, ಈಗ ಐದು ಬರ್ಬಿಡೋಣ. ಎಸ್, ಎಷ್ಟು ಅಕ್ಷರ ಅದು? ಒಂದು ಎರಡು ಮೂರು ನಾಲ್ಕು. ನಾಲ್ಕು ಅಕ್ಷರ ಅದು ಬರುವ. ನಾಲ್ಕು ಅಕ್ಷರ ಆದ ಮೇಲೆ ಬಾಕ್ಸ್ ಕ್ಲೋಸ್ ಮಾಡೋಣ. ಓಕೆ, ಕ್ಲೋಸ್ ಆದ ಮೇಲೆ ಅದ್ರಗೊಂದು ಅಂಕಿ ಉಳಿದಿದೆ, ಯಾವುದಂತ ಹುಡುಕೋಣ. ಒಂದು ಬಂದಿದೆ, ಎರಡು ಬಂದಿದೆ, ಮೂರು ಬಂದಿದೆ, ಆ ನಾಲ್ಕು ಕಾಣುವಲ್ದು ನೋಡಿ. ನಾಲ್ಕು ಅಪೋಸಿಟ್ ಆಗಿರುತ್ತೆ. ಎಸ್, ಹಾಗಾದ್ರೆ ಎರಡರ ಅಪೋಸಿಟ್ ಆಗಿರೋ ಅಂಕಿ ಆರು, ಮೂರರ ಅಪೋಸಿಟ್ ಆಗಿರುವ ಅಂಕಿ ನಾಲ್ಕು. ಇನ್ನು ಎರಡು ಅಂಕಿ ಉಳಿದ ಸ್ನೇಹಿತರೆ, ಆ ಎರಡು ಅಂಕಿಗಳು ಅವು ಜೋಡಿ ಆಗಲೇಬೇಕು. ಅವು ನಾವು ಇಲ್ಲಿ ಬಿಡಿಸಲಿಲ್ಲ ಅಂದ್ರೆ ಅವು ಖಡಾಖಂಡಿತ ಜೋಡಿ ಆಗುತ್ತ. ಎರಡು ಆರಾಯ್ತು, ಮೂರು ನಾಲ್ಕಾಯ್ತು, ಇನ್ನು ಉಳಿದದ್ದು ಎಷ್ಟಪ್ಪ ಅಂದ್ರೆ ಇಲ್ಲಿ ಅಂಕಿ ಇನ್ನು ಉಳಿದದ್ದು ಎಷ್ಟು ಅಂಕಿ ಉಳಿದೈತೆ ಅಂದ್ರೆ ಒಂದು ಮತ್ತು ಐದು ಉಳಿದೈತಿ. ಒಂದು ಮತ್ತು ಐದು ಏನಾಗಿರುತ್ತ? ಅಪೋಸಿಟ್ ಆಗಿರುತ್ತೆ. ಎಷ್ಟು ನೋಡಿ ಎಷ್ಟು ಸರಳವಾಗಿದೆ ಘನಕೃತಿ. ಇಂಥ ಘನಕೃತಿ ಮೇಲೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರೆ ಸ್ನೇಹಿತರೆ. ಇದನ್ನು ಒಂದು ಸಲ ಅರ್ಥ ಮಾಡಿಕೊಂಡ್ರೆ ನಾವು ಯಾವುದೇ ಬ್ಯಾಂಕ್ ಎಕ್ಸಾಮ್ ಆಗಿರ್ಬೋದು, ಆರ್ಆರ್
ಆರ್ಆರ್ಬಿ ಎಕ್ಸಾಮ್ ಆಗಿರಬಹುದು, ಐಎಎಸ್ ಕೆಎಎಸ್ ಪಿಎಸ್ಐ ಎಕ್ಸಾಮ್ ಆಗಿರಬಹುದು, ಬೆಕ್ಕದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಬಹುದು ಸ್ನೇಹಿತರೆ. ಹಾಗಾದ್ರೆ ಮತ್ತೊಂದು ಉದಾಹರಣೆ ನೋಡೋಣ, ಮತ್ತೊಂದು ಬಿಡಿಸೋಕೆ ಪ್ರಯತ್ನ ಮಾಡೋಣ. ಈಗ ನಾನು ಒಂದ್ಸಲ ತಿಳಿಸಿದಿರಿ, ಅರ್ಥ ಮಾಡಿಕೊಂಡಿದ್ರಿ, ಹಾಗಾದ್ರೆ ನೆಕ್ಸ್ಟ್ ಸರಳವಾಗಿ ನೀವೇ ಬಿಡಿಸಕ್ಕೆ ಪ್ರಯತ್ನ ಮಾಡೋಂತ್ರಿ, ಮತ್ತೆ ನಾನು ಸಹಿತ ಅದನ್ನು ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಬರುತ್ತೆ ನೋಡಿ, ಈ ಸಲ ಎ ಇಂದ ಎಫ್ ಅರವರೆಗೆ ಬರೆಯಲಾಗಿದೆ. ಈ ಸಲ ಏನ್ ಮಾಡ್ಯಾರ, ಎ ಇಂದ ಎಫ್ ಅರವರೆಗೆ ಬರೆಯಲಾಗಿದೆ, ಎ ಇಂದ ಎಫ್ ಅರವರೆಗೆ ಬರೆಯಲಾಗಿದೆ. ಹಾಗೂ ಈಗ ಬಾಕ್ಸ್ ಗಳು ಬರ್ತವು, ಎ ನೆಕ್ಸ್ಟ್ ಅಂಕಿಗಳು ಬರ್ತವೆ ನೋಡಿ. ಓಕೆ ಸ್ನೇಹಿತ, ನಾನು ಹೇಳಿದ್ದೀನಿ ಯಾವುದೇ ಒಂದು ಬಾಕ್ಸ್ ಇರಲಿ ಆರು ಅಂಕಿಗಳನ್ನು ಮಾತ್ರ ಬರೀಬೇಕು, ಆರಕ್ಕಿಂತ ಹೆಚ್ಚು ಅಂಕಿಗಳು ಬರೆಯುವಂತಿಲ್ಲ. ಹಾಗಾದ್ರೆ ಎ ಇಂದ ಎಫ್ ಎಷ್ಟು ಅಂಕಿಗಳಾಗ್ತವು? ಆರೇ ಅಂಕಿ ಆಗ್ತವು, ಎ ಬಿ ಸಿ ಡಿ ಇ ಎಫ್. ಹಾಗಾದ್ರೆ ಎಷ್ಟು ಅಂಕಿ ಆಗ್ತವು? ಆರು ಅಂಕಿ ಆಗ್ತವು, ಆರು ಅಂಕಿನ ಮಾತ್ರ ಬರ್ತಿದ್ದೀನಿ. ಹಾಗಾದ್ರೆ ಈಗ ಮೂರು ಬಾಕ್ಸ್ ನಿಮಗೆ ಕಣ್ಣಿ ಕಾಣಿಸ್ತವು, ಅರ್ಥ ಮಾಡಿಕೊಳ್ಳಿ. ಮೂರು ಬಾಕ್ಸ್ನಲ್ಲಿ ಅತಿ ಹೆಚ್ಚು ಬಳಕೆಯಾಗಿರುವ ಸಂಖ್ಯೆ ಯಾವುದು? ಮೂರು ಬಾಕ್ಸ್ನಲ್ಲಿ ಅತಿ ಹೆಚ್ಚು ಬಳಕೆ ಇರೋದು ಇಲ್ಲಿ ಏನಿದೆ, ಇಲ್ಲಿ ಏನಿದೆ, ಇಲ್ಲಿ ಮೂರು ಬಾಕ್ಸ್ನಲ್ಲಿ ಅತಿ ಹೆಚ್ಚು ಬಳಕೆಯಾಗಿರುವ ಸಂಖ್ಯೆ ಎ. ಎಸ್ ಓಕೆ, ಎ ಬಂತು. ಹಾಗಾದ್ರೆ ಎ ಮಾಡೋಣ, ಎ ತಗೊಳ್ಳಿ, ಆದ್ರೆ ಒಂದು ಬಾಕ್ಸ್ ಮಾಡೋಣ. ಓಕೆ, ಹಾಗಾದ್ರೆ ಎನ ಅಪೋಸಿಟ್ ಆಗಲಾರ ಅಂಕಿಗಳನ್ನ ಒಳಗಡೆ ಬರೆಯೋಣ. ಇಲ್ಲಿ ಎ ಐತಂದ್ರೆ ಇ ಮತ್ತು ಡಿ ಅಕ್ಕಪಕ್ಕದಲ್ಲಿರುವಂತಹ ಅಂಕಿಗಳಾಗಿ ಫಸ್ಟ್ ಬಾಕ್ಸ್ನಾಗ, ಇ ಮತ್ತು ಡಿ ಎ ಅಪೋಸಿಟ್ ಅಂಕಿ ಅಲ್ಲ, ಹಾಗಾಗಿ ಇ ಮತ್ತು ಡಿ ಬರ್ಕೊಂಡ್ಬಿಡೋಣ, ಬರ್ಕೊಂಡ್ಬಿಟ್ಟೆ. ಹಾಗಾದ್ರೆ ನೆಕ್ಸ್ಟ್ ಎರಡನೇ ಬಾಕ್ಸ್ನಾಗ ಇ ಮತ್ತು ಸಿ ಇದೆ, ಇ ಮತ್ತು ಸಿ ಎ ಅಪೋಸಿಟ್ ಆಗಲ್ಲ. ಈಗಾಗಲೇ ನಾನು ಇ ಬರ್ದಿನಿ, ಆದ್ರೆ ಇನ್ನೊಂದು ಅಕ್ಷರ ಬರಿಬೇಕು, ಸಿ ಸಿ ಬರಿಬೇಕು. ಓಕೆ, ನೆಕ್ಸ್ಟ್ ಮೂರನೇ ಬಾಕ್ಸ್ನ ಎ ಇದೆ, ಹಾಗಾದ್ರೆ ಅಕ್ಕಪಕ್ಕದಲ್ಲಿ ಎಫ್ ಮತ್ತು ಡಿ ಇದೆ, ಎಫ್ ಮತ್ತು ಡಿ ಎ ಅಪೋಸಿಟ್ ಆಗಲ್ಲ. ಈಗಾಗಲೇ ನಾನು ಡಿ ಬರೆದಿನಿ, ಇನ್ನೊಂದು ಅಕ್ಷರ ಎಫ್ ಬರ್ಕೊಂಡ್ಬಿಡ್ತೀನಿ. ಓಕೆ ಸ್ನೇಹಿತರೆ, ಆದ್ರೆ ಎಷ್ಟು ಅಕ್ಷರ? ಒಂದು ಎರಡು ಮೂರು ನಾಲ್ಕು, ನಾಲ್ಕು ಅಕ್ಷರ ಅದನ್ನು ಬಾಕ್ಸ್ ಹಾಕಿ ಬಿಡ್ತೀನಿ. ಓಕೆ, ಹಾಗಾದ್ರೆ ಈಗ ಎಣಿಸ್ಕೊಂತ ಹೋಗೋಣ, ಒಂದು ಅಕ್ಷರ ಇಲ್ಲಿ ತಪ್ಪಿರುತ್ತ, ಎ ಬಂದಿದೆ, ಆ ಬಿನು ಇಲ್ಲ, ಆದರೆ ಬಿ ಅದಕ್ಕೆ ಅಪೋಸಿಟ್ ಆಗಿರುತ್ತ. ಎಸ್ ಓಕೆ, ಹಾ ನೆಕ್ಸ್ಟ್ ನೋಡೋಣ. ಮೂರು ಬಾಕ್ಸ್ಗಳು ನೋಡಿ, ಮೂರು ಬಾಕ್ಸ್ನಲ್ಲಿ ಮತ್ತೆ ಅತಿ ಹೆಚ್ಚು ಬಳಕೆಯಾಗಿರುವ ಅಂಕಿ ಯಾವುದು ಅಂತ ನೋಡ್ಕೊಂಡು ಹೋಗೋಣ. ಈಗ ತಗೋಣ ಈ ಮೂರು ಬಾಕ್ಸ್ನಲ್ಲಿ ಮತ್ತೆ ಎರಡನೇ ಬಾರಿಗೆ ಅತಿ ಹೆಚ್ಚು ಬಳಕೆಯಾಗಿರುವ ಅಂಕಿ ಇ, ಹಾಗಾದ್ರೆ ಒಂದು ಬಾಕ್ಸ್ ಮಾಡೋಣ. ಈಗಾಗಲೇ ಎ ಮತ್ತು ಬಿ ಅಪೋಸಿಟ್ ಆಗಿವೆ, ಎ ಮತ್ತು ಬಿ ಅಪೋಸಿಟ್ ಆಗಿರುವುದರಿಂದ ಎ ಮತ್ತು ಬಿ ಅನ್ನು ಒಳಗಡೆ ಬರ್ಬಿಡೋಣ, ಎ ಬಿ. ಓಕೆ, ಆದರೆ ಈ ಒಂದೇ ಬಾಕ್ಸ್ ಇದೆ ನೋಡೋಣ, ಈ ಇದೆ, ಆದರೆ ಅಕ್ಕಪಕ್ಕದಲ್ಲಿರುವಂತಹ ಎರಡು ಅಂಕಿಗಳು ಎ ಮತ್ತು ಡಿ, ಈ ಅಪೋಸಿಟ್ ಎ ಮತ್ತು ಡಿ ಆಗಲ್ಲ, ಎ ಮತ್ತು ಡಿ ಈ ಅಪೋಸಿಟ್ ಆಗಲ್ಲ. ಹಾಗಾಗಿ ಇಲ್ಲಿ ಎ ಬರೆದಿದ್ದೀನಿ, ಆದರೆ ಎ ಬಿಟ್ಟು ಇನ್ನೊಂದು ಅಕ್ಷರ ಬರಬೇಕು, ಡಿ. ಎಸ್ ಓಕೆ, ಹಾಗಾದ್ರೆ ನೆಕ್ಸ್ಟ್ ಬರೋಣ. ಈ ಎರಡನೇ ಬಾಕ್ಸ್ ಇದೆ, ಎರಡನೇ ಬಾಕ್ಸ್ ಇ ಇರುವುದರಿಂದ ಅದರ ಅಕ್ಕಪಕ್ಕದಲ್ಲಿರುವ ಅಂಕಿಗಳು ಎ ಮತ್ತು ಸಿ, ಎ ಮತ್ತು ಸಿ ಈ ಅಪೋಸಿಟ್ ಆಗಲ್ಲ. ಹಾಗಾದ್ರೆ ಈಗಾಗಲೇ ಎ ಬರ್ದಿನಿ, ಇನ್ನೊಂದು ಅಂಕಿ ಬರಿಬೇಕು, ಸಿ. ಸ್ನೇಹಿತರ್, ನಾಲ್ಕು ಅಕ್ಷರಗಳಾದ್ರು ಸರ್, ಮೂರನೇ ಬಾಕ್ಸ್ ನೋಡ್ಬೇಕಾ? ನೋಡ್ಬೇಡಿ, ನಾಲ್ಕು ಅಕ್ಷರಗಳಾದವರು ಹಾಗಾದ್ರೆ ಏನ್ ಮಾಡೋಣ, ಬಾಕ್ಸ್ ಹಾಕಿಬಿಡೋಣ. ಎಸ್ ಓಕೆ, ಹಾಗಾದ್ರೆ ಬಾಕ್ಸ್ ಹಾಕಿದ ಮೇಲೆ ಒಂದು ಅಂಕಿ ಉಳಿದೈತಿ, ಉಳ್ಕೊಳ್ಳೋಣ. ಎ ಬಂದತಿ, ಬಿ ಬಂದತಿ, ಸಿ ಬಂದತಿ, ಡಿ ಬಂದತಿ, ಇ ಬಂದತಿ, ಆದ್ರೆ ಒಂದು ಅಂಕಿ ಬಂದದ ಎಫ್. ಹಾಗಾದ್ರೆ ಎ ಅಪೋಸಿಟ್ ಆಗಿರೋ ಅಂಕಿ ಎಫ್. ಸ್ನೇಹಿತರ್ ನೋಡಿ, ಅರ್ಥ ಮಾಡಿಕೊಳ್ಳಿ. ಇಲ್ಲಿ ಮೂರು ಜೋಡಿ ಸೃಷ್ಟಿ ಮಾಡಬೇಕು, ಒಂದು ಜೋಡಿ ಎ ಮತ್ತು ಬಿ, ಎರಡು ಇ ಮತ್ತು ಎಫ್. ಆಗ ಇಲ್ಲಿ ಎರಡು ಅಕ್ಷರಗಳು ಸಿ ಮತ್ತು ಡಿ, ಅವು ಎರಡು ಜೋಡಿ ಆಗಿ ಸಿ ಮತ್ತು ಡಿ. ಓಕೆ, ಎಸ್, ಈ ರೀತಿಯಾಗಿದೆ. ನೆಕ್ಸ್ಟ್ ಮತ್ತೆ ಬಿಡಿಸೋಣ, ನೆಕ್ಸ್ಟ್ ಹೋಗೋಣ. ಮೊತ್ತ ಒಂದು ಒಂದರಿಂದ ಆರರವರೆಗೆ ಬರೆಯಲಾಗಿದೆ, ಒಂದರಿಂದ ಆರರವರೆಗೆ ಬರೆಯಲಾಗಿದೆ ಅಂತ ಹೇಳಿ ಮತ್ತೆ ಕೇಳಲಾಗಿದೆ. ಹಾಗಾದ್ರೆ ಒಂದರಿಂದ ಆರರವರೆಗೆ ಬರೆಯಲಾಗಿದೆ ಅಂತ ಕೇಳ್ಕೊಂಡ್ರೆ ಮತ್ತೆ ಇಲ್ಲಿ ಬಾಕ್ಸ್ ಗಳನ್ನು ಕೊಡೋಣ. ಎಷ್ಟು ಬಾಕ್ಸ್ಗಳು ಕೂಡ? ಮೂರು ಬಾಕ್ಸ್ಗಳು ಕೊಡೋಣ. ಓಕೆ, ಮೂರು ಬಾಕ್ಸ್ಗಳು ಬಂದು, ಹಾಗಾದ್ರೆ ಮೂರು ಬಾಕ್ಸ್ಗಳು ಬಂದ್ರೆ ಆ ಮೂರು ಬಾಕ್ಸ್ಗಳಲ್ಲಿ ಅಂಕಿಗಳನ್ನ ಹಾಕೋಣ, ಸ್ಟಾರ್ಟ್ ಮಾಡೋಣ ಅಂಕಿಗಳನ್ನು. ಇಲ್ಲಿ ಮೂರು ಬಾಕ್ಸ್ನಲ್ಲಿ ಅಂಕಿಗಳನ್ನು ತಗೊಂಡೆ, ಮೂರು ಬಾಕ್ಸ್ ಅಂಕಿಗಳನ್ನು ತೆಗೆದುಕೊಂಡ್ರೆ ಅದರ ಅಪೋಸಿಟ್ ಆಗಿರೋ ಅಂಕಿಗಳನ್ನು ಗುರುತಿಸಿಕೊಂಡು ಹೋಗೋಣ. ನೋಡಿ ಸ್ನೇಹಿತರೆ, ಈಗಾಗಲೇ ನಿಮಗೆಲ್ಲ ಗೊತ್ತಾಗಿದೆ, ಈಗಲೇ ನಾನು ಹೇಳುವ ಅವಶ್ಯಕತೆ ಇಲ್ಲ, ನೀವೇ ಬಿಡಿಸೋಕೆ ಸ್ಟಾರ್ಟ್ ಆಗಿರುತ್ತೀರಿ. ಮೂರು ಬಾಕ್ಸ್ ಅತಿ ಹೆಚ್ಚು ಬಳಕೆಯಾಗಿರೋ ಅಂಕಿ ಯಾವುದು? ತಕ್ಷಣದ ಹೇಳ್ತೀರಿ, ಒಂದು. ಎಸ್ ಓಕೆ, ಒಂದು. ಎಸ್ ಒಂದು, ಆದ್ರೆ ಒಂದು ಅಂತ ತಗೊಳ್ಳೋಣ, ಒಂದು ಅಂತ ತಗೊಂಡು ಒಂದು ಬಾಕ್ಸ್ ಮಾಡಿಬಿಡೋಣ. ಎಸ್,
ಹಾಗಾದ್ರೆ ಒಂದೇ ಬಾಕ್ಸ್ ಒಂದೈತಂದ್ರೆ ಅಕ್ಕಪಕ್ಕದಲ್ಲಿರುವಂತಹ ಎರಡು ಅಂಕಿಗಳು ಮೂರು ಮತ್ತೆ ಎರಡು ಒಂದರ ಅಪೋಸಿಟ್ ಆಗಲ್ಲ ಬರೆದು ಬಿಡೋಣ ಮೂರು ಎರಡು ಹಾಗಾದ್ರೆ ಇಲ್ಲಿ ಎರಡನೇ ಬಾಕ್ಸ್ ನಲ್ಲಿ ಒಂದಿದೆ ಅದರ ಅಕ್ಕಪಕ್ಕದಲ್ಲಿ ಐದು ಮತ್ತು ನಾಲ್ಕು ಇದೆ ಐದು ಮತ್ತು ನಾಲ್ಕು ಒಂದರ ಅಪೋಸಿಟ್ ಆಗಲ್ಲ ಹಾಗಾದ್ರೆ ಒಳಗಡೆ ಬರೆದು ಬಿಡೋಣ ಐದು ಮತ್ತು ನಾಲ್ಕು ಎಸ್ ಓಕೆ ಎಷ್ಟು ಅಕ್ಷರ ಅದು ನಾಲ್ಕು ಬಾಕ್ಸ್ ಕ್ಲೋಸ್ ಎಸ್ ಸರ್ ಮೂರನೇ ಬಾಕ್ಸ್ ನೋಡೋ ಅವಶ್ಯಕತೆ ಇಲ್ಲ ನಾಲ್ಕಾದ ಒಂದು ಅಂಕಿಗಳು ಹಾಗಾದ್ರೆ ಇಲ್ಲಿ ಒಂದು ಅಂಕಿ ಉಳಿದಿದೆ ಯಾವುದು ಹುಡುಕೋಣ ಒಂದು ಬಂದಿದೆ ಎರಡು ಬಂದಿದೆ ಮೂರು ನಾಲ್ಕು ಐದು ಇನ್ನೊಂದು ಅಂಕಿ ಬಂದಲು ಆರು ಹಾಗಾದ್ರೆ ಒಂದರ ಅಪೋಸಿಟ್ ಆಗಿರುವ ಅಂಕಿ ಆರು ಎಸ್ ಸ್ನೇಹಿತರೆ ಹಾಗಾದ್ರೆ ನೆಕ್ಸ್ಟ್ ಮೂರು ಬಾಕ್ಸ್ ಅತಿ ಹೆಚ್ಚು ಬಳಕೆ ಆಗಿರೋ ಮತ್ತೊಂದು ಅಂಕಿ ನೋಡಿಕೊಳ್ಳೋಣ ಇಲ್ಲಿ ಬರುತ್ತೆ ನೋಡಿ ಮತ್ತೊಂದು ಅಂಕಿ ಮೂರು ಓಕೆ ಒಂದು ಬಾಕ್ಸ್ ಹಾಕೊಳ್ಳೋಣ ಹಾಕೊಂಡು ಈಗಾಗಲೇ ಒಂದು ಮತ್ತು ಆರು ಅಪೋಸಿಟ್ ಆಗಿದೆ ಅಂದ್ರೆ ಅಪೋಸಿಟ್ ಆಗಿರುವುದರಿಂದ ಮೂರು ಮೂರು ಅಂಕಿ ಅಪೋಸಿಟ್ ಆಗಲ್ಲ ಹಾಗಾಗಿ ಒಂದು ಮತ್ತು ಆರು ಒಳಗಡೆ ಬರೆಯೋಣ ಒಂದು ಆರು ಆದರೆ ಮೂರು ಅಂಕಿ ತಗೊಂಡ್ರೆ ಮೂರು ಒಂದೇ ಬಾಕ್ಸ್ ಆಗಿದೆ ಅಂತ ನೋಡಿ ಇದೆ ನೋಡಿ ಇದೆ ಆದರೆ ಇದೆ ಅಂದ ಮೇಲೆ ಅಕ್ಕಪಕ್ಕದಲ್ಲಿ ಎರಡು ಅಂಕಿಗಳಿವೆ ಒಂದು ಮತ್ತು ಎರಡು ಒಂದು ಮತ್ತು ಎರಡು ಮೂರು ಅಪೋಸಿಟ್ ಆಗಲ್ಲ ಈಗಾಗಲೇ ಒಂದು ಬರೆದಿನಿ ಇನ್ನೊಂದು ಅಂಕಿ ಬರೀಬೇಕು ಎರಡು ಎಸ್ ಎಸ್ ನೋಡಿ ಹಾಗಾದ್ರೆ ನೆಕ್ಸ್ಟ್ ಎರಡನೇ ಬಾಕ್ಸ್ ನೋಡೋಣ ಎರಡನೇ ಬಾಕ್ಸ್ ಮೂರು ಕಾಣಬಹುದು ಮೂರು ಕಾಣಬಹುದು ಗಾಬರಿ ಆಗಬೇಡಿ ನೆಕ್ಸ್ಟ್ ಬಾಕ್ಸ್ ನೋಡ್ಕೊಳ್ಳಿ ಎಸ್ ಮೂರನೇ ಬಾಕ್ಸ್ ಮೂರು ಇದೆ ಓಕೆ ಇರ್ಲಿ ಇತ್ತಂದ್ರೆ ಅಕ್ಕಪಕ್ಕದಲ್ಲಿ ಎರಡು ಅಂಕಿಗಳಿವೆ ನಾಲ್ಕು ಮತ್ತು ಒಂದು ನಾಲ್ಕು ಮತ್ತು ಒಂದು ಮೂರು ಅಪೋಸಿಟ್ ಆಗಲ್ಲ ಆಗದಿದ್ದಾಗ ಈಗಾಗಲೇ ಒಂದು ಬರ್ದಿನಿ ಇನ್ನೊಂದು ಅಂಕಿ ಬತ್ತ ಬಂದ್ಬಿಡಿ ನಾಲ್ಕು ಬಂತ ಈಗ ಏನ್ ಮಾಡೋಣ ಎಷ್ಟು ಅಕ್ಷರ ಅದು ನೋಡಿ ಈಗ ನಾಲ್ಕು ಆದ್ಮೇಲೆ ಏನ್ ಮಾಡೋಣ ಬಾಕ್ಸ್ ಕ್ಲೋಸ್ ಕ್ಲೋಸ್ ಮೇಲೆ ಒಂದು ಅಂಕಿ ಬೇಕು ಯಾವ ಅಂಕಿ ಉಳಿದೈತೆ ನೋಡೋಣ ಒಂದು ಒಂದಿದೆ ಎರಡು ಒಂದು ಮೂರು ನಾಲ್ಕು ಆರು ಇನ್ನೊಂದು ಅಂಕಿ ಎಲ್ಲ ಐದು ಆದರೆ ಮೂರು ಅಪೋಸಿಟ್ ಆಗಿರೋ ಅಂಕಿ ಐದು ಸ್ನೇಹಿತರೆ ಒಂದು ಆರು ಅಪೋಸಿಟ್ ಮೂರು ಐದರ ಅಪೋಸಿಟ್ ಹಾಗಾದ್ರೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ನಾಲ್ಕು ಮತ್ತು ಆರು ನಾಲ್ಕು ಮತ್ತು ಎರಡು ಎಸ್ ಓಕೆ ನಾಲ್ಕು ಮತ್ತು ಎರಡು ಅಪೋಸಿಟ್ ಆಗಿರುತ್ತ ಈ ರೀತಿಯಾಗಿರುವಂತ ಲೆಕ್ಕಗಳು ನಮಗೆ ಕೇಳಿಕೊಂಡು ಹೋಗ್ತಾರ ಮತ್ತೊಂದು ಲೆಕ್ಕವನ್ನು ಬಿಡಿಸಿ ನಿಮಗೆ ತೋರಿಸ್ತಾನೆ ಓಕೆ ಈಗ ನೆಕ್ಸ್ಟ್ ಒಂದು ಲೆಕ್ಕ ನೋಡೋಣ ಈ ಸಲ ಎಫ್ ಎ ಇಂದ ಎಫ್ ವರೆಗೆ ಬರೆಯಲಾಗಿದೆ ಎಲ್ಲಿಂದ ಎಲ್ಲಿವರೆಗೆ ಬರೆಯಲಾಗಿದೆ ಎ ಇಂದ ಎಫ್ ವರೆಗೆ ಬರೆಯಲಾಗಿದೆ ಎ ಇಂದ ಎಫ್ ವರೆಗೆ ಬರೆಯಲಾಗಿತ್ತು ಅಂದ್ರೆ ಇಲ್ಲಿ ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಮೂರು ಬಾಕ್ಸ್ಗಳ ಬಗ್ಗೆ ನೋಡ್ತಿದ್ವಿ ಈ ಸಲ ಏನ್ ಮಾಡೋಣ ಅಂದ್ರೆ ಮೂರು ಬಾಕ್ಸ್ಗಳ ಬದಲಾಗಿ ನಾಲ್ಕು ಬಾಕ್ಸ್ಗಳ ಬಗ್ಗೆ ನೋಡಿಕೊಂಡು ಹೋಗೋಣ ಸ್ನೇಹಿತರೆ ಮೂರು ಬಾಕ್ಸ್ಗಳ ಬದಲಾಗಿ ನಾಲ್ಕು ಬಾಕ್ಸ್ಗಳ ಬಗ್ಗೆ ನೋಡಿಕೊಂಡು ಹೋಗೋಣ ಹಾಗಾದ್ರೆ ನಾಲ್ಕು ಬಾಕ್ಸ್ಗಳ ಬಗ್ಗೆ ನೋಡ್ಬೇಕಾದ್ರೆ ಈಗ ನಾಲ್ಕು ಬಾಕ್ಸ್ಗಳು ಒಂದು ವಿಶೇಷವಾಗಿ ನೋಡೋಣ ಹಾಗಾದ್ರೆ ಆ ಮೂರು ಆ ನಾಲ್ಕು ಬಾಕ್ಸ್ಗಳನ್ನು ತೋರಿಸ್ತೀನಿ ನೋಡಿ ಈಗ ಬರ್ತ ನೋಡು ಬಾಕ್ಸ್ಗಳು ನಾಲ್ಕು ಬಾಕ್ಸ್ಗಳು ಬಂದು ಹಾಗಾದ್ರೆ ನಾಲ್ಕು ಬಾಕ್ಸ್ ಬಂದ್ರೆ ಆ ನಾಲ್ಕು ಬಾಕ್ಸ್ ಅಂಕಿಗಳು ಕೊಡೋಣ ಓಕೆ ಎಸ್ ಬಂದು ಈಗ ನಾಲ್ಕು ಬಾಕ್ಸ್ ಅಂಕಿಗಳು ಬಂದು ಸರ್ ಆಗಲ್ಲ ಮೂರು ಬಾಕ್ಸ್ ಇದ್ವಿ ಸಲ ನಾಲ್ಕು ಹೌದಲ್ಲ ನಾನು ಹೇಳಿದ್ದೀನಿ ಎರಡೇ ಬಾಕ್ಸ್ ಇರ್ಲಿ ಮೂರೇ ಬಾಕ್ಸ್ ಇರಲಿ ನಾಲ್ಕೇ ಬಾಕ್ಸ್ ಇರಲಿ ಬೆಕ್ಕದಂಗೆ ಇರಲಿ ಆರಾಮಾಗಿ ಬಿಡಿಸೋಣ ಅಂತ ಇಲ್ಲಿ ಕೇಳಿಸ್ಕೊಳ್ಬೇಡಿ ಆದ್ರೆ ಇರೋದು ಆರು ಅಂಕಿ ಇರ್ತಾವ ಆರಕ್ಕಿಂತ ಹೆಚ್ಚಿರಲ್ಲ ಓಕೆ ಹಾಗಾದ್ರೆ ಮೂರು ಬಾಕ್ಸ್ ನಾಲ್ಕು ಬಾಕ್ಸ್ ಬಿಡಿಸಿದ್ವಿ ನಾಲ್ಕು ಬಾಕ್ಸ್ ಅನ್ನು ಅಬ್ಸರ್ವೇಷನ್ ಮಾಡಿ ನಾಲ್ಕು ಬಾಕ್ಸ್ ನಲ್ಲಿ ಅತಿ ಹೆಚ್ಚು ಬಳಕೆಯಾಗಿರೋ ಅಂಕಿ ಯಾವುದು ನಾಲ್ಕು ಬಾಕ್ಸ್ ನಲ್ಲಿ ಅತಿ ಹೆಚ್ಚು ಬಳಕೆಯಾಗಿರುವಂತಹ ಅಂಕಿ ಯಾವುದು ಅಂತ ಹುಡುಕೊಳ್ಳಿ ಯಾವಾಗಪ್ಪ ಅಂದ್ರೆ ಇಲ್ಲಿ ಸಿ ಇದೆ ಸಿ 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 ಆದರೆ ಅತಿ ಹೆಚ್ಚು ಬಳಕೆಯಾಗಿರುವ ಅಂಕಿ ಸಿ ಬಂತು ನೋಡಿ ಓಕೆ ಬಾಕ್ಸ್ ಹಾಕೊಳ್ಳಿ ಓಕೆ ಆದರೆ ಸಿ ಐತಂದ್ರೆ ಅಕ್ಕಪಕ್ಕದಲ್ಲಿ ಎ ಮತ್ತು ಬಿ ಎ ಮತ್ತು ಬಿ ಓಕೆ ಎರಡನೇ ಬಾಕ್ಸ್ ಸಿ ಐತಂದ್ರೆ ಅಕ್ಕಪಕ್ಕದಲ್ಲಿ ಎಫ್ ಮತ್ತು ಬಿ ಬಿ ಬರ್ದಿನಿ ಇನ್ನೊಂದು ಅಕ್ಷರ ಎಫ್ ಓಕೆ ಇಲ್ಲಿ ಸಿ ಇದೆ ಮೂರನೇ ಬಾಕ್ಸ್ ಅದರ ಅಕ್ಕಪಕ್ಕದಲ್ಲಿ ಎ ಮತ್ತು ಇ ಇದೆ ಈಗಾಗಲೇ ಎ ಬರ್ದಿನಿ ಇನ್ನೊಂದು ಅಕ್ಷರ ಇ ಓಕೆ ನಾಲ್ಕನೇ ಬಾಕ್ಸ್ ನೋಡಬೇಡಿ ಯಾಕಂದ್ರೆ ಇಲ್ಲಿ ನಾಲ್ಕು ಅಕ್ಷರ ನಾಲ್ಕು ಅಂಕಿಗಳು ಒಳಗಡೆ ಸೇರಿ ಬಾಕ್ಸ್ ಹಾಕೊಳ್ಳಿ ಓಕೆ ಬಾಕ್ಸ್ ಕ್ಲೋಸ್ ಆಯ್ತು ಹಾಗಾದ್ರೆ ಇಲ್ಲೊಂದು ಅಂಕಿ ಉಳಿದೈತೆ ನೋಡಿ ಯಾವುದು ಎ ಬಂದತಿ ಬಿ ಬಂದತಿ ಸಿ ಬಂದ ಇನ್ನೊಂದು ಅಂಕಿ ಬಂದ ಡಿ ಆದರೆ ಸಿ ಅಪೋಸಿಟ್ ಡಿ ಎಸ್ ಓಕೆ ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ತಗೊಳ್ಳೋಣ ಮತ್ತೆ ಅತಿ ಹೆಚ್ಚು ಬಳಕೆ ಆಗಿರುವ ಅಂಕಿಯನ್ನು ಬಿಡಿಸ್ಕೊಳ್ಳೋಣ ತಗೊಂಡು ನೋಡಿ ಹಾಗಾದ್ರೆ ಬಾಕ್ಸ್ ಹಾಕೊಳ್ಳೋಣ ಓಕೆ ಈಗಾಗಲೇ ಸಿ ಮತ್ತು ಡಿ ಜೋಡಿಯಾಗಿವೆ ಹಾಗಾಗಿ ಅವರು ಬಿದ ಜೋಡಿ ಆಗಲ್ಲ ಸಿ ಮತ್ತು ಡಿ ಅನ್ನು ಒಳಗಡೆ ಬರೆಯೋಣ ಸಿ ಡಿ ಓಕೆ ಹಾಗಾದ್ರೆ ಬಿ ಒಂದೇ ಬಾಕ್ಸ್ ತೆಗಿದೆ ಹಾಗಾದ್ರೆ ಅಕ್ಕಪಕ್ಕದಲ್ಲಿ ಎ ಮತ್ತು ಸಿ ಇದೆ ಎ ಮತ್ತು ಸಿ ಇರುವುದರಿಂದ ಈಗಾಗಲೇ ಸಿ ಬರ್ದಿನಿ ಆದರೆ ಮತ್ತೊಂದ್ಸಲ ಸಿ ಬರಿಬೇಡಿ ಎ ಬರ್ಕೊಳ್ಳಿ ಎಸ್ ಎ ಓಕೆ ಹಾಗಾದ್ರೆ ಬಿ ಎರಡನೇ ಬಾಕ್ಸ್ ತೆಗಿದೆ ಬಿ ಎರಡನೇ ಬಾಕ್ಸ್ ತೆಗಿರುವುದರಿಂದ ಇಲ್ಲಿ ಅಕ್ಕಪಕ್ಕದಲ್ಲಿ ಸಿ ಮತ್ತು ಎಫ್ ಇದೆ ಹಾಗಾದ್ರೆ ಸಿ ಬರ್ದಿನಿ ಇನ್ನೊಂದು ಅಕ್ಷರ ಎಫ್ ಓಕೆ ಎಷ್ಟು ಅಕ್ಷರ ಅದು ನಾಲ್ಕು ಸರ್ ಇನ್ನೆರಡು ಬಾಕ್ಸ್ ನೋಡಕ್ ಹೋಗಬೇಡಿ ನಾಲ್ಕಾದ್ರು ಇಲ್ಲ ಬಾಕ್ಸ್ ಕ್ಲೋಸ್ ಓಕೆ ಹಾಗಾದ್ರೆ ಉಳಿದದ್ದು ಒಂದು ಅಂಕಿ ಇದೆ ಯಾವುದಂತ ನೋಡೋಣ ಎ ಬಂದಿದೆ ಬಿ ಬಂದಿದೆ ಸಿ ಬಂದಿದೆ ಡಿ ಬಂದಿದೆ ಇ ಬಂದಿಲ್ಲ ಇ ಬಿ ಅಪೋಸಿಟ್ ಇ ಓಕೆ
ಹಾಗಾದ್ರೆ ನೆಕ್ಸ್ಟ್ ಸಿ ಡಿ ಅಪೋಸಿಟ್ ಟು ಬಿ ಇ ಅಪೋಸಿಟ್ ಆದ್ರೆ ಇನ್ನು ಎರಡು ಅಂಕಿಗಳು ಉಳಿದವು. ಆ ಎರಡು ಅಂಕಿಗಳು ಯಾವಪ್ಪ ಅಂದ್ರೆ ಎ ಮತ್ತು ಎಫ್. ಎ ಮತ್ತು ಎಫ್ ಜೋಡಿ ಆಗುತ್ತೆ. ಎಸ್ ಓಕೆ, ಎಷ್ಟು ಸರಳವಾಗಿದೆ. ಹಾಗಾಗಿ ಘನಕೃತಿ ಮೇಲೆ ಏನೇ ಕ್ವಶನ್ ಕೇಳಿದ್ರು ಸಹಿತ ಉತ್ತರ ನೀಡುವಂತ ವ್ಯಕ್ತಿಗಳೇ. ಲಾಸ್ಟ್ ಒಂದು ಲೆಕ್ಕ ನೋಡಿಬಿಡೋಣ, ಮತ್ತೊಂದು ಲೆಕ್ಕ ಇದೆ. ಓಕೆ, ನಾವು ಆಗಲೇ ಏನ್ ಮಾಡ್ತೀವಿ, ಎ ಬಿ ಸಿ ಡಿ ಒನ್ ಟೂ ತ್ರೀ ಕೇಳ್ತೀವಿ. ಈ ಸಲ ಚಿಹ್ನೆಗಳು ತಗೋಣ, ಜಾಸ್ತಿ ಬರುತ್ತಾ. ಓಕೆ, ಯಾರೋ ಮರಕು ಕ್ವಶನ್ ಮರಕು, ನೆಕ್ಸ್ಟ್ ಮೈನಸ್. ಓಕೆ, ಹಾಗಾದ್ರೆ ಬಾಕ್ಸ್ ಬರುತ್ತೆ ನೋಡಿ. ಈ ರೀತಿಯಾಗಿ ನಮ್ಮ ಪಿ ಎಸ್ ಐ ಎಕ್ಸಾಮ್ ನಲ್ಲಿ ಮತ್ತು ಕೆ ಎಸ್ ಎಕ್ಸಾಮ್ ನಲ್ಲಿ ಕೇಳುತ್ತಾರೆ. ಓಕೆ, ನಾಲ್ಕು ಬಾಕ್ಸ್ ಅದು. ಈಗ ಅಂಕಿಗಳು ತಗೊಳ್ಳೋಣ. ನಾಲ್ಕು ಬಾಕ್ಸ್ ಅಲ್ಲಿ ನಾಲ್ಕು ಚಿಹ್ನೆಗಳಿವೆ. ಅತಿ ಹೆಚ್ಚು ಬಳಕೆಯಾಗಿರುವಂತಹ ಚಿಹ್ನೆ ಬರ್ಕೊಬಿಡಿ, ಪ್ಲಸ್ ಬಾಕ್ಸ್ ಹಾಕೊಡಿ. ಹಾಗಾದ್ರೆ ಪ್ಲಸ್ ಇತ್ತು ಒಂದೇ ಬಾಕ್ಸ್ ನಲ್ಲಿ, ಅದರ ಅಕ್ಕಪಕ್ಕದಲ್ಲಿ ಈಸಿ ಕೊಲ್ಟು ಮತ್ತು ಜಾಸ್ತಿ ಮಾಡ್ಕೊಂಡ್ಬಿಡಿ. ಎಸ್ ಓಕೆ, ಪ್ಲಸ್ ಮೂರನೇ ಬಾಕ್ಸ್ ತೆಗಿದ್ರೆ ಅಕ್ಕಪಕ್ಕದಲ್ಲಿ ಮೈನಸ್ ಮತ್ತು ಯಾಸ್ ಬರ್ದಿರಿ, ಇನ್ನೊಂದು ಮೈನಸ್. ಓಕೆ, ಹಾಗಾದ್ರೆ ಪ್ಲಸ್ ಮೂರನೇ ಬಾಕ್ಸ್ ತೆಗಿದ್ರೆ ಅಕ್ಕಪಕ್ಕದಲ್ಲಿ ಈಸಿ ಕೊಲ್ಟು ಮತ್ತು ಯಾರೋ ಮಾರ್ಕ್ ಇದೆ, ಹಾಗಾದ್ರೆ ಈಸಿ ಕೊಲ್ಟು ಬರ್ದಿರಿ, ಇನ್ನೊಂದು ಯಾರೋ ಮಾರ್ಕ್ ಬರ್ಕೊಂಡ್ಬಿಡಿ. ಓಕೆ, ಎಷ್ಟು ನಾಲ್ಕು ಅಕ್ಷರ ಬಾಕ್ಸ್ ಕ್ಲೋಸ್. ಎಸ್ ಓಕೆ, ಉಳಿದದ್ದು ಏನು ಉಳಿತು, ಉಳಿದದ್ದು ಕ್ವಶನ್ ಮಾರ್ಕ್. ಎಸ್ ಓಕೆ, ಸರಳವಾಗಿ. ನೆಕ್ಸ್ಟ್ ಅತಿ ಹೆಚ್ಚು ಬಳಕೆ ಇರೋ ಮತ್ತೊಂದು ಅಂಕಿ ತಂದಿ ನೋಡಿ, ಯಾವ್ದಪ್ಪ ಅಂದ್ರೆ ಈಜಿ ಕೊಟ್ಟು ಬಂತು, ಒಂದು ಬಾಕ್ಸ್ ಮಾಡ್ಕೊಳ್ಳಿ. ಅಲ್ಲಿ ಯಾಸ್ ಇದೆ, ಬಾಕ್ಸ್ ಮಾಡ್ಕೊಳ್ಳಿ. ಅದರ ಬಾಕ್ಸ್ ಮಾಡ್ಕೊಂಡ ಮೇಲೆ ನಾಲ್ಕು ಐದು ಅಂಕಿಗಳು ಒಳಗಡೆ ಬರ್ಕೊಳ್ಳಿ. ಈಗಾಗಲೇ ಪ್ಲಸ್ ಮತ್ತು ಏನಪ್ಪ ಅಂದ್ರೆ ಕ್ವಶನ್ ಮಾರ್ಕ್ ಒಂದು ಅಪೋಸಿಟ್ ಆಗಿದೆ, ಅವನು ಒಳಗಡೆ ಬರ್ಕೊಂಡ್ಬಿಡಿ. ಪ್ಲಸ್ ಕ್ವಶನ್ ಮಾರ್ಕ್. ಓಕೆ, ಯಾಸ್ ಒಂದೇ ಬಾಕ್ಸ್ ತೆಗಿದೆ. ಹಾಗಾದ್ರೆ ಒಂದೇ ಬಾಕ್ಸ್ ತೆಗಿತ್ತು ಅಂದ್ರೆ ಅಕ್ಕಪಕ್ಕದಲ್ಲಿ ಈಜಿ ಕೊಲ್ಟು ಮತ್ತು ಪ್ಲಸ್ ಇದೆ, ಹಾಗಾದ್ರೆ ಪ್ಲಸ್ ಬರ್ದಿರಿ, ಇನ್ನೊಂದು ಅಂಕಿ ಈಜಿ ಕೊಲ್ಟು. ಇದಿಲ್ಲಿ ಬಂತು ನೋಡಿ ಪ್ಲಸ್. ಓಕೆ, ಈಜಿ ಕೊಲ್ಟು ಬಂತು. ಹಾಗಾಗಿ ಲಾಸ್ಟ್ ಒಂದು ಬಂತು ನೋಡಿ. ಹಾಗಾದ್ರೆ ಇಲ್ಲಿಗೆ ನಮ್ಮ ಒಂದು ಘನಕೃತಿ ಸಂಬಂಧಪಟ್ಟಂಗೆ ಮುಗಿಸೋಣ. ಇದು ನಮ್ಮ ಘನಕೃತಿಯಲ್ಲಿ ಒಂದು ಸರಳವಾಗಿರುವಂತಹ ಪ್ರಶ್ನೆಗಳನ್ನ ನಮ್ಮ ಪ್ರಶ್ನೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾರೆ. ಆದರೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ರೀತಿಯಾಗಿ ಒಂದು ಸರಳ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ಎಲ್ಲರೂ ಸಹಿತ ಈ ಘನಕೃತಿಯನ್ನು ನಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದ್ರೆ ಯಾರು ಸಹಿತ ಬಿಟ್ಟು ಬರಬೇಡಿ. ಅಷ್ಟೊಂದು ಒಂದು ಚೆನ್ನಾಗಿರುವಂತಹ ಪ್ರಶ್ನೆ, ಹಾಗಾದ್ರೆ ಅಷ್ಟೊಂದು ಸುಲಭವಾಗಿರುವಂತಹ ಪ್ರಶ್ನೆ, ಅದನ್ನು ಬಿಡಿಸಿ ಒಂದು ಅಂಕವನ್ನು ಪಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ. ಇದನ್ನ ಒಂದ್ಸಲ ನೋಡಿದ್ರೆ ಸಾಕು, ಗೊತ್ತಾಗೆ ಆಗುತ್ತಾ ಎಷ್ಟೊಂದು ಒಂದು ಸುಲಭವಾಗಿದೆ ಇದು ಅನ್ನೋದು ನಿಮಗೆ ಗೊತ್ತಾಗುತ್ತಾ. ಮತ್ತೊಂದು, ಇವತ್ತು ನಾವು ಒಂದು ಘನಕೃತಿಗಳ ಮೂಲಕ ಒಂದು ಸ್ಟಾರ್ಟ್ ಮಾಡಿದ್ವಿ, ಈಗ ಘನಕೃತಿಯನ್ನು ಮುಗಿಸಿದ್ವಿ. ಹಾಗಾದ್ರೆ ನೆಕ್ಸ್ಟ್ ಒಂದು ಹೋಗೋಣ. ನೆಕ್ಸ್ಟ್ ಮತ್ತ ಕ್ಯಾಲೆಂಡರ್ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋಣ. ಹಾಗಾಗಿ ಇವತ್ತು ದಾಳ ಅಥವಾ ಡಯಸ್ ಮುಗಿತು. ನೆಕ್ಸ್ಟ್ ಕ್ಲಾಸ್ ಒಳಗೆ ಒಂದು ಕ್ಯಾಲೆಂಡರ್, ನಮಗೆ ಕ್ಯಾಲೆಂಡರ್ ಒಳಗೆ ತಿಂಗಳುಗಳನ್ನು ಹೇಗೆ ಕಂಡುಹಿಡಿಬೇಕು, ನೆಕ್ಸ್ಟ್ ಇಯರ್ಸ್ ಗಳನ್ನು ಹೇಗೆ ಕಂಡುಹಿಡಿಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನಾನು ಕಲಿಸಕ್ಕೆ ಪ್ರಯತ್ನಿಸ್ನು. ಹಾಗಾದ್ರೆ ಈ ರೀತಿ ಮೂಲಕ ನನ್ನ ಒಂದು ತರಗತಿಯನ್ನು ನಾನು ಮುಗಿಸಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಸಹಿತ ವಂದನೆಗಳು. ಥ್ಯಾಂಕ್ಸ್.